ಹಾಯ್ ನಮಸ್ಕಾರ ದೈಜಿವರ್ಡ್ ಕಾಂತೇಪು ಎಲ್ರಿಗೂ ಇವತ್ತಿನ ಹಾಯ್ ಮಾತಾಡೋರೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಸುನಿಲ್ ಪಾಂಡೇಶ್ವರ. ನಿಮಗೆಲ್ಲ ಗೊತ್ತಿಪ್ಪಂಗೆ ಪ್ರತಿ ಬುಧವಾರ 6 ಗಂಟೆಯಿಂದ 7 ಗಂಟೆವರೆಗೂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತ. ಆ ಕಾರ್ಯಕ್ರಮದಂಗೆ ಕುಂದಾಪುರದಂಗೆ ಸಾಧನೆ ಮಾಡಿದವರು, ಅವ್ರ ಸಾಧನೆ, ನಮ್ಮ ನೆಲ ಜಲ ಸಂಸ್ಕೃತಿ ಆಚಾರ ವಿಚಾರ ಇದ್ರ ಬಗ್ಗೆ ತಿಳಿಸಿಕೊಡ್ತಾ ನಮ್ಮ ಭಾಷೆ ಮತ್ತು ಬದುಕು ಎರಡನ್ನೂ ಜೀವಂತವಾಗಿಡುವ ಪ್ರಯತ್ನವೇ ಹಾಯ್ ಮಾತಾಡೋರಲ್ಲೇ. ಇದು ಕುಂದಾಪುರ ಭಾಷೆಗಿಪ್ಪು ಖುಷಿ. ಇವತ್ತು ನಮ್ಮೊಟ್ಟಿಗೆ ಒಬ್ಬರು ವಿಶೇಷ ಅತಿಥಿ ಇದ್ರೆ ಅವರು ನಿಮಗೆ ಪರಿಚಯ ಮಾಡಿಕೊಡ್ತೆ. ವಿಶೇಷ ಅಂತಂದರೆ ಇವತ್ತು ನಮ್ಮ ಸ್ಟುಡಿಯೋ ಎಲ್ಲ ಗಮ 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 ಅಂತ ಇತ್ತು. ಕಾರಣ ಇಷ್ಟೇ, ಮಲ್ಲಿಗೆ ಕೃಷಿ ಮಾಡಿ ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಕೊಂಡು ಆ ಮಲ್ಲಿಗೆ ಕೃಷಿ ಜೊತೆಗೆ ಅವರ ಬದುಕನ್ನು ಬೆಳಕೊಂಡು ಬೇರೆಯವರ ಬದುಕಿಗೂ ಬೆಳಕಾಯಿಪ್ಪು ಅಂತ ಒಬ್ಬರು ವಿಶೇಷ ಅತಿಥಿ ಇವತ್ತು ನಮ್ಮೊಟ್ಟಿಗಿದ್ರೆ ಅವರು ಮತ್ತಾರೂ ಅಲ್ಲ, ಮಲ್ಲಿಗೆ ಮೇಡಮ್ ಅಂತೇಳಿಯೇ ಹೆಸರನ್ನು ಪಡ್ಕೊಂಡಂತಹ ನಮ್ಮ ಕುಂದಾಪುರದ ಕುಂಬಾಶಿಯವರಾದಂಥ ಪ್ರೇಮ ಗಣೇಶ್ ಪೂಜಾರಿ ಅವರು ನಮ್ಮೊಟ್ಟಿಗೆ ಇವತ್ತು ವಿಶೇಷ ಅತಿಥಿ ಆಗಿದ್ರು. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಮೇಡಮ್, ಕಾರ್ಯಕ್ರಮ ಸ್ವಾಗತ. ಇವರು ಮಲ್ಲಿಗೆ ಮೇಡಮ್. ಇವರೊಟ್ಟಿಗೆ ನೀವು ಮಾತಾಡ್ಲಿಕ್ಕೆ ನಾನು ಅವರೊಟ್ಟಿಗೆ ಕ್ವಶನ್ಗಳನ್ನು ಕೇಳ್ತಾ ಇರುತ್ತೆ. ಅವ್ರು ಹೇಗೆ ಮಲ್ಲಿಗೆ ಸ್ಟಾರ್ಟ್ ಮಾಡ್ರ, ನಡುಕ್ ಸ್ಟಾರ್ಟ್ ಮಾಡ್ರ, ಆ ಕೃಷಿಯನ್ನು ಹೆಂಗೆ ಸ್ಟಾರ್ಟ್ ಮಾಡ್ರ, ಅದರಲ್ಲ ಯಾವುದೆಲ್ಲ ಸವಾಲುಗಳಿದೆ ಅದ್ರ ಬಗ್ಗೆ ಎಲ್ಲ ನಾನು ಅವ್ರ ಹತ್ರ ಮಾತಾಡ್ತಾ ಇರ್ತೇನೆ. ನೀವು ಕೂಡ ಅವರಿಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಪ್ರಶ್ನೆ ಕೇಳಿಕರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತೈತೆ, ಆ ನಂಬರಿಗೆ ಕಾಲ್ ಮಾಡಿ ನಾನು ಬೇಕಾದ್ರೆ ಒಂದ್ಸಲ ಹೇಳ್ತೆ, 0820 ಇದು ಕೋಡ್, ಮತ್ತು 4295570 4295570 ಈ ನಂಬರಿಗೆ ಕಾಲ್ ಮಾಡಿ ಅವರ ಬದುಕಿನ ಬಗ್ಗೆ, ಅವರ ಕೃಷಿ ಹ್ಯಾಂಗೆ ಸ್ಟಾರ್ಟ್ ಮಾಡ್ರ, ಅವ್ರಿಗೆ ಯಾವುದೆಲ್ಲ ಸವಾಲುಗಳಿದೆ ಅದ್ರ ಬಗ್ಗೆ ನೀವು ಕೂಡ ಅವ್ರ ಹತ್ರ ಮಾತಾಡ್ಲಿಕ್ಕೆ ನಾನು ಅವ್ರ ಹತ್ರ ಮಾತಾಡ್ತಾ ಇರ್ತೆ. ಮಲ್ಲಿಗೆ ಮೇಡಮ್, ಮೊದಲ ಕಾರ್ಯಕ್ರಮ ಸ್ವಾಗತ. ಮಲ್ಲಿಗೆ ಮೇಡಮ್, ಸರಿ, ಮಲ್ಲಿಗೆ ಮೇಡಮ್ ಅಂತೇಳಿ ಕರೀತಾರೆ ನಿಮ್ಮನ್ನು. ನಾನು ಈ ವಿಷಯ ಕಡೆಗೆ ಮಾತಾಡ್ತೇನೆ ನಿಮ್ಮ ಹತ್ರ. ಫಸ್ಟ್, ನಿಮ್ಮ ಬಾಲ್ಯ ಹೆಂಗಿದ್ದಿತ್ತು? ನೀವು ಕಲ್ತೀರಿ, ಎಷ್ಟು ಕಲ್ತೀರಿ, ನಿಮ್ಮ ಮನೆ ಹೆಂಗೆ, ಯಾರೆಲ್ಲ ಇದ್ರೆ, ನಿಮ್ಮ ಕುಟುಂಬ ಹೆಂಗೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಮಸ್ತೆ, ನನ್ನ ಹೆಸರು ಪ್ರೇಮ ಅಂತ. ನಮಸ್ತೆ, ನನ್ನ ಹೆಸರು ಪ್ರೇಮ ಅಂತ. ನಮ್ಮ ಯಜಮಾನ್ ಹೆಸರು ಗಣೇಶ್ ಪೂಜಾರಿ. ನಮ್ಮ ಅಮ್ಮನೇ ನಾವು 5 ಹುಡುಗಿಯರು ಇದ್ದಿತ್ತು. ನಾವು ಅಲ್ಲೇ ಇದು ಮಾಡಿ ತಗೊಂಡಿದ್ದಿತ್ತು. ಮದುವೆ ಆದ ನಂತರ ನಿಮ್ದು ಮನೆ ಎಲ್ಲ ಕಾಳ್ವಾರ ಕಟ್ಕಿ, ಕಾಳ್ವಾರ ಕಟ್ಕಿಯಲ್ಲಿ ಮನೆ. ಓಕೆ. ಕಡೆಗೆ ಶಾಲೆ ಸ್ವಲ್ಪ ಕಲ್ತದಷ್ಟೆ, 7ನೇ ಕ್ಲಾಸ್ ಕಲ್ತದಷ್ಟೆ. ಅಲ್ಲಿಂದ ನಾವು 5 ಹುಡುಗಿಯರು ಅಪ್ಪಕ್ಕೋಸ್ಕರ ಅಪ್ಪನಿಗೆ ಮದುವೆ ಮಾಡಿಸೋಕೆಲ್ಲ ಸ್ವಲ್ಪ ತುಂಬ ಪ್ರಾಬ್ಲಮ್ ಇದ್ದಿತ್ತು. ಅದಾದ ನಂತರ ಒಬ್ಬೊಬ್ಬರ ಮದುವೆ ಆದ ನಂತರ ನಮ್ಮನ್ನು ನಾವು ಒಂದು ಹಿತ್ತಲಲ್ಲಿ, ಮನೆ ಹಿತ್ತಲಲ್ಲಿ ಒಂದು 10-15 ಗಿಡ ಬೆಳೆಸಿದ್ದೀವಿ. ಅದರಾಗೆ ಒಂದು 1,000-2,000 ಹೂಗೆಲ್ಲ ಆಗ್ತಾ ಇತ್ತು. ಕಡೆಗೆ ನಾವು ಮದುವೆ ಆದ ನಂತರ ಇಲ್ಲಿ ಕುಂಬಾಶಿ ಬಂದೆ. ಕುಂಬಾಶಿಯಲ್ಲಿ ಜಾಗ ಇರಲಿಲ್ಲ ನಡಲಿಕ್ಕೆ, ಒಂದು 5-10 ಗಿಡ ಹಾಕಿ ಅದರಲ್ಲೇ ಮುಂದೆ ಮುಂದೆ ಹೋಗ್ತೇವೆ. ನಿಮ್ಮ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ಬಿಟ್ಟ ಟೈಮಿಗೆ ನಿಮ್ದು ಮಲ್ಲಿಗೆ ಕೃಷಿ ಶುರು ಆಯ್ತು. 7ನೇ ಕ್ಲಾಸಿಗೆ ಶಾಲೆಗೆ ಕೈದ್ ಮಾಡ್ಲಿ, ಮಲ್ಲಿಗೆ ನಡುದನ್ ಕೈದ್ ಮಾಡ್ಲ, ಮದಿಯಾತ್ರಿ ಮದಿಯಾಗಿ ಗಂಡನ್ ಮನೆಗೆ ಬತ್ತಿ, ಆರು ಮಲ್ಲಿಗೆ ನಡುದನ್ ಕೈದ್ ಮಾಡೋದಿಲ್ಲ. ಆರು ನಿಮ್ಗೆ ಇಪ್ಪು ಸವಾಲ್ ಅಂದ್ರೆ, ನಿಮ್ಗೆ ಫಸ್ಟ್ ಈಗ ಎಲ್ಲ ಗಂಡನ್ ಮನೆ ಇದ್ರೆ ಜಾಗ ಇಪ್ಪುದು, ಅದಕ್ಕೆ ನೀವ್ ಎಂತ ಮಾಡ್ರಿ? ಅದಕ್ಕೆ ಮನೆ ಹತ್ರ ಜಾಗ ತಗೊಂಡು ಅತ್ತೆ ಜಾಗ ಸ್ವಲ್ಪ ಕೊಟ್ಟಿದ್ರು. ಅದರಲ್ಲಿ ಒಂದು ಇದು ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಿದ್ದು. ಆದರೆ ಅದಾದ ನಂತರ ಜಾಗ ಇಲ್ದಿದ್ದು ಕಣ್ಕೊಂಡು ಮಲ್ಲಿಗೆ ಮಾಡ್ಕಲ್ಲ, ಎಂಥವ್ರು ಮಾಡಿ ಮಾಡ್ಕಲ್ಲ, ಜಾಗ ಇಲ್ಲಲ್ಲ ಆಯ್ತು. ಕಡೆಗೆ ಒಂದು ಸ್ಲ್ಯಾಬ್ ಮಾಡ್ ಫಸ್ಟಿಗೆ ಸ್ಲ್ಯಾಬ್ ಮಾಡಿ ಒಂದು 5-10 ಗಿಡ ಎಲ್ಲ ಹಾಯ್ಕೊಂಡು ಹೋಯ್ತು ಮೆಟ್ಲಗೆಲ್ಲ. ಅದಾದ ನಂತರ ಒಂದು 50, ಈಗ ಒಂದು 150-200-300 ಗಿಡ ಅದ ಹತ್ರ ಇದೆ ಕುಂಡ. ನೀವು ಮನೆ ಕಟ್ಟದ್ದೇ ಸ್ಲ್ಯಾಬ್ ಹಾಕಿ ಸ್ಲ್ಯಾಬ್ ಮೇಲೆ ಮಲ್ಲಿಗೆ ಮಾಡ್ಕೊಂಡ್ರಿ? ಆವಾಗ ಮನೆ ಓಪನ್ ಆಗ್ಲಿಲ್ಲ. ಮನೆ ಒಕ್ಲಾಯ್ಕಿದ್ರೆ ಮುಂಚೆ ಸ್ಲ್ಯಾಬ್ ಮಾಡಿ, ಆ ಸ್ಲ್ಯಾಬ್ ಅಲ್ಲ ನೀವು ಹೇಳಿದ್ರೆ ಸ್ಟೆಪ್ ಮೇಲೆಲ್ಲ ನೀವು ಮಲ್ಲಿಗೆ ಗಿಡ ಇಟ್ಟ ಅದನ್ನು ಬೆಳೆಸಿ ಕಡೆ ನೀವು ಆ ಸ್ಲ್ಯಾಬ್ ಮಾಡಿ ಎಷ್ಟು ವರ್ಷದ ನಂತರ ಮನೆ ಒಕ್ಕಲು ಮಾಡಿ? ಸ್ಲ್ಯಾಬ್ ಮಾಡಿ ಒಂದು 5-6 ವರ್ಷದ ನಂತರ ಮನೆ ಒಕ್ಕಲು ಮಾಡಿ, ಮನೆ ಹೋದ ಮೇಗ ಮಾಡಿದ್ದ. ಇವರು ಈ ಮೇಗ 1 ವರ್ಷ ಆಗಿದೆ ಅಷ್ಟೇ. 7 ವರ್ಷ ನೀವು 7 ವರ್ಷ ಅದರಲ್ಲೇ ಇದ್ದದ್ದು. ನಿಮ್ಗೆ ಅದೇ ನಾನು ನೀವು ಸ್ವಲ್ಪ ಹೇಳ್ರಿ, ಈ ಮಲ್ಲಿಗೆ ನಡ್ಕೊಂಬುದು ಯಾಕೆ ಬಂತು, ಯಾಕೆ ಮನ್ಸಿಗೆ ಬಂತು? ಮನ್ಸಿಗೆ ಬಂತ ಅಂತ ಹೇಳ್ರಿ, ಅದು ಎಂತ ಮಾಡೋದು, ಮನೆಯೆಲ್ಲ ನಮ್ದು ಆಚೆಗೆಲ್ಲ ಬೆಳೀತಾ ಇದ್ರ, ಅವ್ರು ನೋಡ್ಕೊಂಡು ಹೂಗಿಗೆಲ್ಲ ಕೇಳಲಿಕ್ಕೆ ಹೋಗ್ತಾ ಅವರು ಎಲ್ಲ ಮಾಡ್ತಾ ಇದ್ರಲ್ಲ, ನಾವು ಅಪ್ಪ ಏನತ್ರ ಬಂದು ಕೇಳ್ತಪ್ಪ ಮಾಡುವಲ್ಲ, ನಾವು ಅದೆಲ್ಲ ಆತಿಲ್ಲ ಮಗ ನಮ್ಗಂದ ಹೇಳ್ರ, ಯಾರು ಸ್ವಲ್ಪ ಯಾರು ನೋಡು ಅಪ್ಪ ಅಂದೇಳಿ ಹೇಳ್ತು. ಕಡೆ ಸ್ವಲ್ಪ ನೆಟ್ರಂತ ಅದ್ರಂತ ಅಡ್ಡಿಲ್ಲ, ತುಂಬ ನಮ್ಗೆ ಅನುಕೂಲ ಆಯ್ತು ಮನೆಯಲ್ಲೇ. ಕಡೆಗೆ ಅದನ್ನ ನಾನು ಅಲ್ಲೇ ಬಿಟ್ಟು ಬರಲಿಲ್ಲ, ಮದುವೆ ಆದ ನಂತರ ಗಂಡ ಮನೆಯಲ್ಲೂ ಬಂದು ಇಲ್ಲಿ ಬೇರೆ ಜಾಗ ಇಲ್ಲದ ಕಾರಣ ಟ್ಯಾರಿಸ್ ಮೇಲೆ ಮಾಡಿದೆ. ಅದರಿಂದ ತುಂಬ ನಂಗೆ ಕೈ ಹಿಡ್ದಿತ್ತು, ತುಂಬ ಖುಷಿ ಆಯ್ತು ಅದ ಮಾಡ್ಕೊಂಡು ಹೋಗ್ ಸುನ್ನಗೆ. ನಿಮ್ಮ ಯಜಮಾನ್ರೆ ಎಂತ ಮಾಡ್ತಾರೆ? ನಮ್ಮ ಯಜಮಾನ್ ಬೋಟಿಗೆ ಹೋಗ್ತಾ ಇದ್ರು. ಮದುವೆ ಆಗಿ ಬಂದ್ರಿ,
ಅವ್ರ ಬೋಟಿಗೆ ಹೋಗ್ಬಾರ ನೀವು ಅವರೊಟ್ಟಿಗೆ ಅವ್ರ ಹತ್ರ ಮಲ್ಲಿಗೆ ನಾನು ನಡ್ತೆ ಅಂತ ಹೇಳ್ರಿ, ಅವ್ರ ರಿಯಾಕ್ಷನ್ ಹೆಂಗಿದೆ? ಅವ್ರಿಗೆ ತುಂಬಾ ಖುಷಿ ಆಯ್ತು. ಅವ್ರ ಇದಕ್ಕೆ ಸಪೋರ್ಟ್ ಆಗಿ ಫುಲ್ ನಿಂತಿದ್ರು, ಮಾಡೋ ಮರೈತಿ ಅಂತ ಕಂಡು ಮಾಡೋ, ಅದ್ರಾಗ ನಮ್ಗೆ ಒಳ್ಳೇದಾಪ್ತಿದ್ರೆ ಆಯ್ಲಿ ಅಂದ್ಕೊಂಡ ಭಾರಿ ಖುಷಿಯಿಂದ ಅವರು ತುಂಬಾ ಪ್ರೇರಣೆ ಕೊಟ್ಟಿದ್ರು ನಮ್ಗೆ. ಎಲ್ಲ ಯಶಸ್ವಿ ಪುರುಷನ ಹಿಂದೆ ಇದ್ರ ಮಟ್ಟಿ ನಾನು ಹೇಳ್ತೀನಿ, ನನ್ನ ನಮ್ಮ ಮುಂದೆ ಗಂಡಿದ್ರು, ಎಲ್ಲ ಯಶಸ್ವಿನ ಹೆಣ್ಣಿರುತ್ತೆ. ನಮ್ಮ ಹುಡುಗಿಯರ ಮುಂದೆ ಯಜಮಾರ್, ನಮ್ಮ ಯಜಮಾರ್ ತುಂಬಾ ಸಪೋರ್ಟ್ ಆಗಿದೆ, ಎಲ್ಲ ಹೆಣ್ಣಿನಿಂದ ಹಿಂದೆ ಯಜಮಾರ್ ಇದ್ದಾರೆ. ಅವ್ರು ತುಂಬಾ ಸಪೋರ್ಟ್ ಮಾಡ್ರಿ, ಸಪೋರ್ಟ್ ಮಾಡ್ರ. ನಿಮಗೆ ನೀವು ಮಲ್ಲಿಗೆ ಇದ್ ಹಾಕ್ತ್ರಿ, ಗಿಡ ಹಾಕ್ತ್ರಿ, ಬೆಳಿತ್ರಿ, ಬೆಳೆದ್ರ ಕೂಡಲೇ ನೀವು ಅದನ್ನ ಹ್ಯಾಂಗ್ ಮಾರ್ಕೆಟಿಂಗ್ ಮಾಡ್ರಿ? ಮಾರ್ಕೆಟಿಂಗ್ ಫಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಇನಿಷಿಯಲ್ ಸ್ಟೇಜ್ ಹಂಗೆ ಫಸ್ಟಿಗೆ ನಿಮಗೆ ಫಸ್ಟಿಗೆ ಬೇರೆ ನಮ್ದು ಮೈದಿನ ಅಂಗಡಿ ಕೊಡ್ತ, ಅದಾದ ನಂತರ ಹಾ ಹೂವಿನ ಅಂಗಡಿಯಲ್ಲಿದೆ, ಅದಾದ ನಂತರ ಹಂಗೆ ಸ್ವಲ್ಪ ಎಲ್ಲರೂ ಮನೆ ಬಂದು ಕೇಳಲಿಕ್ಕೆ ಶುರು ಮಾಡ್ರಿ, ಅದಕ್ಕೆ ಅವ್ರ ಅಂಗಡಿಕ ಇದು ಮಾಡಿ ಹಿಂಗೆ ಮನೆಯಲ್ಲೇ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡ್ದೆ ನಾನು. ಎಲ್ಲರೂ ನನ್ನ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ತಗೊಂಡು ಹೋಗಿ ಮನೆಗೆ ಡೈರೆಕ್ಟ್ ಬಂದು ಮೇಡಮ್ ಹೋಗಿದೆ ಕೇಳ್ತೆ ಬಂದರು, ಅದರಿಂದ ನಂಗೆ ತುಂಬಾ ಅನುಕೂಲ ಆಯ್ತು. ಎಲ್ಲ ಹೋದಲ್ಲೆಲ್ಲ ಹೇಳ್ತಿದ್ದೀರ, ಹೋದಲ್ಲಿ ಎಲ್ಲ ಅಂಗಡಿ ಮನೆ ಹೋದಲ್ಲೆಲ್ಲ ಹೋಗ್ಬೇಕಾದ್ರೆ ನನ್ನ ಕೇಳಿ ನಿಮ್ಗೆ ಎಷ್ಟು ಹೋಗ್ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಳ್ತೇವೆ. ಎಲ್ಲ ಅಡ್ವರ್ಟೈಸ್ಗಿಂತ ಬಾಯಿ ಅಡ್ವರ್ಟೈಸ್ಮೆಂಟ್ ದೊಡ್ಡ ಪ್ರಚಾರ ಮಾಡಿ ಬಂದೆ, ಅದು ತುಂಬಾ ವಿಶ್ವಾಸ. ಈಗ ನೀವು ನಮ್ ಈ ಅಡ್ವರ್ಟೈಸ್ ಟಿವಿಯಲ್ಲಿ ಬಪ್ಪದ ಯಾರೋ ಒಬ್ಬ ಸ್ಟಾರ್ ಬಪ್ಪದ ಅವ್ರು ಗುರುತೆ ಇಪ್ಪದಿಲ್ಲ, ನಾಳೆ ಹೋಗಿ ಅವ್ರನ್ನ ಕೇಂಬುಕಲ್ಲ. ಇದೀಗ ನೀವೇ ನಾನು ಕೊಡ್ತೇ ಒಳ್ಳೆ ಮಲ್ಲಿಗೆ ಕೊಡ್ತೆ ಅಂದ್ರೆ ನಮ್ಮ ಮನೆಯಲ್ಲ ಹೋಗಿ ಬೇಡಿದ್ ನಿಮ್ಗೆಲ್ಲ ಮದಿ ಹುಡುಗಿಯರ್ ಹೆಣ್ಣು ಮಕ್ಕಳ ಹತ್ರ ಹೇಳ್ತಿದ್ದೆ, ಮಕ್ಕಳ ನಿಮ್ಗೆಲ್ಲ ಮದಿ ಆಗದೆ ನನ್ಗೆ ಹೇಳಿ ಮಕ್ಕಳೇ ನಾನು ಹೋಗಿ ಕೊಡ್ತೆ ಅಂತ ಹೇಳಿ ಬರ್ತಾ ಇದ್ದೆ. ಹುಡುಗರ ಹತ್ರ ಹಂಗೆ ಮದಿಗೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಎಷ್ಟು ಇದ್ರು ನಾನೇ ಹೋಗಿ ಮಾಡಿ ಕೊಡ್ತೀನಿ ಮಗ ಅಂತ ಹೇಳ್ತಾ ಇದ್ದೆ. ಈಗ ನಿಮ್ದು ಹ್ಯಾಂಗ ನೀವು ಹ್ಯಾಂಗ ಮಾರ್ತಿದ್ರಿ ಅಥವಾ ಮಲ್ಲಿಗೆ ಬೆಳೆಸಿ ಆದ ಕೂಡಲೇ ಅದು ಫಲ ಕೊಡುತ್ತಾ, ಎಷ್ಟು ವರ್ಷ ಆತ ಅದು ಇಳುವರಿ ಬರ್ಕರೆ, ಎಷ್ಟು ವರ್ಷ ಆತ, ಎಷ್ಟು ಗಂಟೆಗೆ ನಿಮ್ದು ಆ ಚಾಕರಿ ಎಲ್ಲ ಶುರು ಆತ? ಮಲ್ಲಿಗೆ ಬೆಳೆಸ್ಕಿದ್ರೆ ಒಂದು 3 ತಿಂಗಳಾದ್ರೂ ಬೇಕೆ, ಗಿಡ ನೆಟ್ಟು ಒಂದು 3 ತಿಂಗಳು. ಫಸ್ಟಿಗೆ ಪಾಟ್ ತಂದು, ಅದಕ್ಕೆ ನಮ್ಮ ಮೊದಲಿಂದ ಹೇಳ್ತೀನಿ, ಪಾಟ್ ತಂದು ಅದರಲ್ಲಿ ಫಸ್ಟಿಗೆ ಹೊಯ್ಗೆ ಮಣ್ಣು ಹಾಕ್ಬೇಕು, ಅದು ಹೊಯ್ಗೆ ಮಣ್ಣು ಹಾಕಕ್ಕೆ, ಅದಾದ ನಂತರ ಕೆಂಪು ಮಣ್ಣು ಹಾಕಕ್ಕೆ, ಅದಾದ ನಂತರ ಕವರ್ ಹೊಡೆದು ಕವರ್ ಅಲ್ಲಿ ಇರುವ ಗಿಡವನ್ನು ನಡ್ಕ. ನೀವು ಅದು ಎಲ್ಲಿ ತರ್ತಿದ್ರಿ? ಕವರ್ ನಾನು ಮಾರ್ಕೆಟ್ ಅಲ್ಲಿ ತರ್ತಿದ್ದೆ. ಮಲ್ಲಿಗೆ ಗಿಡ ನಾನೇ ಮಾಡಿ, ನಾನು ಒಂದು 10 ಗಿಡ ಹಾಕಿದ್ನಲ್ಲ, ಅದರಲ್ಲಿ ಕೊಡಿ ಎಲ್ಲ ಚೂಟಿ ನಾನೇ ಕಸಿ ಕಟ್ಟಿ ನಾನೇ ಮಾಡ್ತಿದ್ದೆ. ಅದಾದ ನಂತರ ಕಡಿಗೆ ಕವರ್ ಹಾಕಿ ಅದನ್ನೆಲ್ಲ ಪಾಟಲ್ಲ ಮಣ್ಣೆಲ್ಲ ಇಟ್ಟು ಗಿಡ ಕವರ್ ಎಲ್ಲ ಹರಿದು ನೆಟ್ಟು ಬಿಡ್ತಿದ್ದೆ. ಕಡೆಗೆ ಅದನ್ನ ಸುಡು ಮಣ್ಣು ಸಾವಯವ ಗೊಬ್ಬರನ್ನು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ದೆ. ಅದಾದ ನಂತರ ಒಂದು ಕಡೆಗೆ ಬೇವಿನ ಹಿಂಡಿ ಮತ್ತು ನೆಲಗಡಲೆ ಹಿಂಡಿ ಉಂಟಲ್ಲ, ಅದನ್ನ ಒಂದು ಗೋಮೂತ್ರದಲ್ಲಿ ನೆನೆ ಹಾಕ್ಬೇಕು, ಒಂದು 10 ದಿನ ಅವ್ರು ನೆನೆ ಹಾಕ್ಬೇಕು. ಅದು ಒಂದು 10 ನಟ್ಟು ಒಂದು 10-20 ದಿನ ಹಾಕು, ಅದನ್ನ ಸ್ವಲ್ಪ ನೀರು ಮಾಡಿ ಕರಡಿ ಬುಡ್ಕು ಕೊಡ್ಬೇಕು, ಕೊಡ್ಕ ಅದ ಹಾಕು ಕಡಿ ಹಂಗೆ ಒಂದೊಂದೆ. ಅಲ್ಲ ನಾನು ನೀವು ಇದೆಲ್ಲ ನೀವು ಮಾಡ್ತಾ ಇದ್ರಿ ಅಲ್ಲ, ಈ ಮಾಡೋಕೆ ನೀವು ಯಾರ ಹತ್ರ ಟ್ರೈನಿಂಗ್ ತಗೊಂಡಿ? ಇಲ್ಲ ಯಾರು. ಅಥವಾ ಕೃಷಿ ಇಲಾಖೆಗೆ ಹೋಗಿರ್ಯಾ? ಅದ್ರ ಬಗ್ಗೆ ಯಾವ್ದಾದ್ರು ಮಲ್ಲಿಗೆ ಕೃಷಿ ಹೀಗೆ ಹಿಂಗೆ ಮಾಡ್ಕಂದಳಿ ಇರುತ್ತೆ, ನೀವು ಅದ್ರ ಅವ್ರದ್ದು ಟ್ರೈನಿಂಗ್ ತಗೊಂಡಿದ್ದೀರಿ? ನಿಮ್ಗೆ ಯಾರು ಮಾರ್ಗದರ್ಶಕರು ಇದ್ರ? ಇಲ್ಲ ನಂಗೆ ಯಾರು ಮಾರ್ಗದರ್ಶಕ ಇರಲಿಲ್ಲ. ನಾನೆಲ್ಲ ನಮ್ಮ ಮನೆ ಹತ್ರ ಒಬ್ಬರು ಶೆಟ್ರ ಮನೆ ಇತ್ತು, ಅವರೆಲ್ಲ ಮಾಡ್ಕೋದು ಮೊದಲಿಂದ ಕಾಣ್ತಿದ್ದೀನ, ಹಂಗಾಗಿ ನಾವು ಹಿಂಗೆ ಮಾಡ್ಕೊಂಡು ಹೋಗಪ್ಪ ಅಂದೇಳಿ ಕಂಡೆ. ಅದರಿಂದ ಒಂದು ಒಳ್ಳೆ ಫಸಲು ಬಂತು, ಒಳ್ಳೆ ಗಿಡ ಎಲ್ಲ ಇದು ಬಂತೈತೆ, ಹೂವಲ್ಲಿ ಬಿಡ್ತೈತ. ಅದಕ್ಕೆ ನಂಗೂ ಗೊತ್ತಿದ್ದೆ, ನಾನು 4 ಜನರಿಗೆ ಹೇಳಿದೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂದೆ. ಎಲ್ಲರಿಗೂ ಒಳ್ಳೇದಾಗ್ತಾ ಇತ್ತು, ಈಗ ಎಲ್ಲರೂ ಒಂದು ಗಿಡ ತಗೊಂಡು ಹೋಗ್ತಾ ಇದ್ರು. ಓಕೆ, ಅಂದ್ರೆ ನೀವು ಸ್ವಸಂಶೋಧನೆ ಹಿಂಗ್ ಮಾಡ್ರೆ ಹಿಂಗ್ ಮಾಡ್ರೆ ಹಾಗೆ 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 ಎಣಿಸಿ ಮಾಡೋದು ಅದು ನಿಮ್ಮ ಕೈ ಹಿಡಿದಿತ್ತು? ಹೌದು. ನೀವು ಯಾರತ್ರನು ಸೈಂಟಿಫಿಕ್ ಆಗಿ ಯಾರತ್ರ ಹೋಗಿ ಹಿಂಗ್ ಕಲೀಲಿಲ್ಲ? ಇಲ್ಲ ಇಲ್ಲ. ಓಕೆ, ನಾನು ಅದೇ ಕೇಳಿ ನಿಮ್ಮ ಹತ್ರ, ಇದ್ರ ಚಾಕರಿ ಎಷ್ಟೊತ್ತಿ ಶುರು ಆಗ್ತದೆ, ಹ್ಯಾಂಗ್ ಮಾಡ್ತ್ರಿ, ನಿಮ್ ಟೈಮ್ ಹ್ಯಾಂಗ್ ಹೊಂದಿಸ್ಕಂತ್ರಿ ಅಂತ ಹೇಳಿ? ಬೆಳಗ್ಗೆ ಮುಚ್ಚ ಒಂದು 5 ಗಂಟೆಗೆ ಹೇಳ್ತಿ, ಎದ್ ನಂತರ ಬೆಳಗ್ಗೆ ಒಳಗಡೆ ಗುಡಿಸಿ ಓರಿಸಿ ಎಲ್ಲ ಸೀದಾ ಮೇಲೆ ಹೋಗಿ ಗಿಡ ಹೂಗೆ ಕೊಯ್ದು, ಹೂಗೆ ಕೊಯ್ದ ನಂತರ 7:30 ಗಂಟೆವರೆಗೆ ಹೂಗೆ ಕೊಯ್ದೆ ಆಯ್ತು. ತುಂಬ ಹೋಗಿದೆ, ಒಂದು 5,000 7,000 ಇದ್ರೆ 8 ಗಂಟೆ ಆಗುತ್ತೆ, ಸ್ವಲ್ಪ ಕಮ್ಮಿ ಇದ್ರೆ ಕಮ್ಮಿ ಟೈಮ್. ಅದಾದ ನಂತರ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದ್ಕೊಂಡು ಅದನ್ನ ಕಟ್ಲಿಕ್ಕೆ ಶುರು ಮಾಡ್ತೇನೆ. ಒಬ್ಬನ ಪ್ರಥಮ್ ಅಂತ, ಅವನಿಗೆ ಈಗ 9 ಕ್ಲಾಸ್ ಕೋಟ ವಿವೇಕ ಹೋಗ್ತಿದ್ದ, ಒಬ್ಬನಿಗೆ 6 ಕ್ಲಾಸ್ ಇಲ್ಲಿ ವಿಶ್ವಯನಕ ಹೋಗ್ತಾ ಇದ್ದ ತೆಕಟ್ಟಿಯೆಲ್ಲ ಪ್ರಣಾಮ್ ಅಂತ. ಅವರಿಬ್ರು ತುಂಬ ನಂಗೆ ಹೆಲ್ಪ್ ಮಾಡ್ತಾರೆ. ಬೆಳಿಗ್ಗೆ ನನ್ನ ಎಫ್ಸರು ಗೊತ್ತೆ ಮಗ ಹೇಳಿ ಮಗ ಹೋಗಿ ಹೋಪ್ಪ ಅಂದ್ರೆ ಗೊತ್ತೆ, ಇಬ್ರು ಎದ್ದು ಬಿದ್ದುಕೊಂಡು ಹೋಗಿ ಬರ್ತಾರೆ. ಅವ್ರಿಗೆ ಹೇಳ್ತೆ 1,000 ಒಂದು 5 ಕೊಡ್ತೇನೆ ಮಗ ಅಂತ, ವಾರ ಅವ್ರಿಗೆ ದುಡ್ಡು ಕೊಡ್ತೇನೆ ನಾನು ಹೋಗಿದ್ದ ಅಂತ. ಭಾರಿ ಖುಷಿ ಆಗುತ್ತೆ, ನನ್ನ ಮಗಂತ ಡಬ್ಬಿಗೆ ಹಾಕಿ ಇಟ್ಕೊಳ್ತ ಸಣ್ಣವನ. ಓಕೆ, ಅಲ್ಲ ಆ ಕಡೆಗೆ
ಮಕ್ಕಳ ಸ್ಕೂಲ್ ಬಿಟ್ಟು ಬಂದಂತರ ಶಾಲೆಗೆ ಅವ್ರವ್ರು ಹೋಗ್ತಾರಲ್ಲ, ಹೋದ ನಂತರ ಹೂ ಕಟ್ಟು ಕೂತ್ಕೊಂತೆ. ಒಂದು 10-15 ಸಾವಿರ ಹೋಗಿದ್ರೆ ಬೆಳಿಗ್ಗೆ ಮುಂಚೆ 9 ಗಂಟೆ ಕಟ್ಟು ಕೂತ್ಕೊಂಡ್ರೆ ಸಾಯಂಕಾಲ 4 ಗಂಟೆವರೆಗೆ ಆಗತ್ತೆ. ಹೂ ಅಷ್ಟು ಹೂ ನಾನೇ ಕಟ್ಟು, ಬೇರೆ ಯಾರಿಗೆ ಕೊಡೋದಿಲ್ಲ. ಕಟ್ಟಿದವ್ರಿಗೆ 50 ರೂಪಾಯಿ ಕೊಡ್ಬೇಕಲ್ಲ. ಸೊ ನಮ್ಗೆ 1 ಸಾವಿರ ಹೋಗಿ ಅಂಗಡಿ ಕೊಟ್ಟಿದ್ರೆ ನಮ್ಗೆ ಕೊಡೋದು ಅಂಗಡಿಯಾರ 100 ರೂಪಾಯಿ ಕೊಡ್ತಾರೆ. ಆದ್ರೆ 50 ರೂಪಾಯಿ ಅವ್ರಿಗೆ ಕೊಡೋ ಬದಲು ನಾವೇ ಕಟ್ಕೊಂಡ್ರೆ ನಂಗೆ ಕಟ್ಲಿಕ್ಕೆ ಬರುತ್ತೆ, ಎಷ್ಟು ಬೇಕಾದ್ರೆ ನಾನೇ ಕಟ್ತೆ. ಮಲ್ಲಿಗೆ ಹೂ ಕಟ್ಟೋದು ಒಂದು ಕಲೆ, ಎಲ್ಲರಿಗೂ ಬರ್ತಿಲ್ಲ. ನೀವು ಮಲ್ಲಿಗೆ ಹೂ ನೀವೇ ಕಟ್ತೀರಿ? ನೀವು ಬೆಳೆದ ನೀವೇ ಕೊಯ್ದು ನೀವೇ ಕಟ್ಟಿ ನೀವೇ ಮಾರುದು? ಹೌದೌದು, ನೀವೇ ಮಾರುತ್ತೆ. ನಿಮ್ ಮಕ್ಳು ಅದಕ್ಕೆ ಹೆಲ್ಪ್ ಮಾಡ್ತಾರೆ, ತುಂಬಾ ಹೆಲ್ಪ್ ಮಾಡ್ತಾರೆ. ನಾನು ಎಲ್ಲ ವೀಕ್ಷಕರು ಕಾಣ್ತಾ ಇದ್ರೆ ಕಾಣಿ, ಒಬ್ರು ಮದ್ವೆ ಆಗಿ ಗಂಡನ ಮನೆಗೆ ಬಂದ ಮಲ್ಲಿಗೆ ಕೃಷಿ ಸ್ಟಾರ್ಟ್ ಮಾಡಿ ಆ ಮಲ್ಲಿಗೆ ಕೃಷಿ ಜೊತೆಗೆ ಅವ್ರ ಕುಟುಂಬನ ಕಟ್ಟಿ ಬೆಳೆಸುವಂತ ರೀತಿ ತುಂಬಾ ನಂಗೆ ಖುಷಿ ಅದ. ಎಂತಂದ್ರೆ ನಿಮ್ಮೊಟ್ಟಿಗೆ 5 ಗಂಟೆಗೆ ನಿಮ್ ಮಕ್ಳು ಹೇಳ್ತಾರೆ, ಅವರು ಅದ್ರ ಅವರಿಗೂ ಅದ್ರ ಇಂಟ್ರೆಸ್ಟ್ ಬಂತ, ಅವರಿಗೂ ಪಾಕೆಟ್ ಮನಿ ಅಂದೇಳಿ ಎಷ್ಟೋ ಮಕ್ಕಳು ಪಾಕೆಟ್ ಮನಿ ಕೊಟ್ಟು ಅಪ್ಪ ಅಮ್ಮ 100 ರೂಪಾಯಿ 200 ರೂಪಾಯಿ ಪಾಕೆಟ್ ಮನಿ ಕೊಡುದು ಶಾಲೆಗೆ ಹಬ್ಬಕ್ಕೆ, ಅವ್ರು ಅದನ್ನ ಹಾಳು ಮಾಡುದು. ನೀವು ಆ ಮಕ್ಕಳಿಗೆ ನೀ ಇಂತಿಷ್ಟು ಕೊಯ್ದ್ರೆ ಇಂತಿಷ್ಟು ದುಡ್ಡನಲ್ಲಿ ಕೊಟ್ಟ ಅವರನ್ನು ಬೆಳೆಸುದು ನಂಗೆ ತುಂಬಾ ಖುಷಿ ಆಯ್ತಾ. ಇದಕ್ಕೆ ನಾನು ಹೇಳ್ದಲ್ಲ, ಮಾರುಕಟ್ಟೆ ಎಷ್ಟು ಕಷ್ಟ. ಮಾರುಕಟ್ಟೆಯಲ್ಲಿ ಒಳ್ಳೆ ರೇಟ್ ಕೊಟ್ಟಿದ್ರೆ ಅಡ್ಡಿಲ್ಲ, ಮಾರುಕಟ್ಟೆಯಲ್ಲಿ ಒಳ್ಳೆ ರೇಟ್ ಕೊಡುದಿಲ್ಲ. ಅಂಗಡಿ ಮನೆಯಲ್ಲೆಲ್ಲ ಅಂದ್ರೆ 1,100-150 ರೂಪಾಯಿ ಕೊಟ್ಟು 150 ಕೊಟ್ಟಿದ್ರು ಪರವಾಗಿಲ್ಲ, 100 ಅದೇ ಎಲ್ಲರೂ ಮಲ್ಲಿಗೆ ಬೆಳಿಕ ಮಾಡ್ಕಂದ್ರೆ ಆಸೆ ಇರುತ್ತೆ ಅವ್ರಿಗೆ, ಒಂದು ಹೆದರಿಕೆ ಶುರು ಆಯ್ತು. ಈಗ ನಾವು ಬೆಳೆದಾಗಿದ್ರು ಗಿಡ ತಗೊಂಡೋಗಿ ನಡ್ತಾರೆ ಎಲ್ಲ ಓಕೆ, ತಗೊಂಡೋಗಿ ನೊಟ್ಟಾಗಿದ್ರು ಅದನ್ನ ನಾವು ಮಾರುಕಟ್ಟೆಗೆ ಹಾಕೋದು ಹೆಂಗೆ? ನಮ್ಗೆ ಯಾರು ತಗೊಂಡು ಹೋಗಿರಲಿಲ್ಲ ಅಲ್ಲ ಅಂದೇಳಿ, ಅದೇ ಒಂದು ಎಲ್ಲರಿಗೂ ಒಂದು ಎತ್ತಿ ಇತ್ತು. ಅದಕ್ಕೋಸ್ಕರ ಯಾರು ಮುಂದೆ ಬತ್ತಿಲ್ಲ ಕೆಲವು ಸಲ. ಈಗ ಅದು ಒಳ್ಳೆ ರೇಟ್ ಕೊಟ್ರೆ ಮಾರುಕಟ್ಟೆಯಲ್ಲಿ 150-150 ಇಂಥ ಫಿಕ್ಸ್ ರೇಟ್ ಕೊಟ್ರೆ ಎಲ್ಲರೂ ಮಲ್ಲಿಗೆ ಬೆಳಿಕ ಅಂದೇಳಿ ತುಂಬ ಎಲ್ಲರೂ ಅನುಕೂಲವಾಗಿ ತುಂಬ ಜನ ಆಸಕ್ತಿ ಆಸಕ್ತಿ ತುಂಬ ಇತ್ತು. ಆದ್ರೆ ಅವ್ರಿಗೆ ಮಾರುಕಟ್ಟೆ ಮಾರುಕಟ್ಟೆ ಅವ್ರಿಗೆ ಸೇಲ್ ಮಾಡೋದು ಹೆಂಗಂತ ಗೊತ್ತಿಲ್ಲದೊಂದು ಭಯ ಅಂದೇಳಿ ಭಯ. ಈಗ ನಾನೊಂದು ಹೂ ಕಟ್ಟಿ ಡೈರೆಕ್ಟ್ ಆಗಿ ಪಾರ್ಟಿಗಲ್ಲ, ನಾನು ಅಂಗಡಿ ಕೊಟ್ರೆ ನಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಅವರು? ನೀವು ಒಂದು ಹೂ ಕಟ್ಟಿ ಅಂಗಡಿ ಕೊಟ್ರೆ 150-120 ರೂಪಾಯಿ ಚೆಂಡಿಗೆ 1,000ಕ್ಕೆ 1,000 ಒಂದು ಅಟ್ಟಿಗೆ 1,300 ರೂಪಾಯಿ ಕೊಡ್ಬೋದು. ಅಟ್ಟಿಗೆ 300 ರೂಪಾಯಿ ಕೊಡ್ತಾರೆ. ಅದನ್ನ ನೀವು ಪಾರ್ಟಿಗೆ ಮಾರ್ರೆ ಎಷ್ಟು ಸಿಗ್ತದೆ? ಪಾರ್ಟಿ ಮಾರ್ ಒಂದು 400-500 ರೂಪಾಯಿ ಕೊಡ್ತೇನೆ ನಾನು. 500 ರೂಪಾಯಿ ಕೊಡ್ತೇನೆ ಅಂದ್ರೆ ನಿಮ್ಗೆ ಡೈರೆಕ್ಟ್ ಪಾರ್ಟಿ ಕೊಟ್ರೆ ನಿಮ್ಗೆ ಲಾಭ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಮಾರುಕಟ್ಟೆ ಅಂದ್ರೆ ನೀವು ಡೈರೆಕ್ಟ್ ಪಾರ್ಟಿ ಒಟ್ಟಿಗೆ ಡೀಲ್ ಮಾಡ್ರೆ ನಿಮ್ಗೆ ಜಾಸ್ತಿ ಲಾಭ ಅಂತ್ರಿ. ಸೊ ನೀವು ಎಂತ ಮಾಡ್ರಿ ಈಗ? ನೀವು ಅದೇ ಹೇಳ್ರಿ, 30 ಅಡ್ವರ್ಟೈಸ್ಮೆಂಟ್ ಹಂಗೆ ಜನ ಬಂದ್ರೆ ಈಗ ನೆಕ್ಸ್ಟ್ ಈಗ ನೀವು ತುಂಬಾ ಈಗ 10,000-15,000 ಹೂ ಎಲ್ಲ ಮಾಡ್ತಾ ಇದ್ರಿ, ಅದು ಎಲ್ಲ ಹೋಗ್ತಾ ಹೋಗುತ್ತೆ? ಕೆಲವು ಟೈಮಲ್ಲಿ ಎಲ್ಲರೂ ತಗೊಂಡು ಹೋಗ್ತಾರೆ ಅಂದ್ರೆ ಜನಂಗ ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇತ್ತಲ್ಲ, ಬಂದು ಮೇಡಮ್ ಹೋಗಿದ್ದ ತಗೊಂಡೆಲ್ಲ ಬಂದು ಇಂತಿಷ್ಟು ಈ ಅಕ್ಟೋಬರ್ ನವೆಂಬರಿಗೆಲ್ಲ ಮದುವೆ ಇದ್ರೆ ನಂಗೆ ಈಗಲೇ ಆರ್ಡರ್ ಕೊಟ್ಟಿರ್ತಾರೆ, ಅಂಗಡಿಗೂ ಕೊಡ್ತೇನೆ ನಾನು, ಹಾಗೆಲ್ಲ ಹೆಚ್ಚು ಕಮ್ಮಿ ಯಾರೋ ಮಾರುಕಟ್ಟೆ ಇದಕ್ಕೂ ಇವರಿಗೂ ಕೊಡ್ತೇನೆ ನಾನು. ಈಗ ಮಲ್ಲಿಗೆ ಬೆಳೆಯುವುದು ಎಲ್ಲ ಓಕೆ, ಈಗ ಮಲ್ಲಿಗೆ ಬೆಳಿಕರಿಪು ಕಷ್ಟಗಳು ಸವಾಲುಗಳಂದೆ ಎಂತ ಎಂತೆಲ್ಲ ಸವಾಲಿತ್ತು? ಗಿಡ ತಪ್ಪುದ್ರಿಂದ ಹಿಡ್ದು ಪಾಟಿಂದ ಹಿಡ್ದು ಜಾಗದಿಂದ ಹಿಡ್ದು ಏನೆಲ್ಲ ಕಷ್ಟಗಳು ಬರುತ್ತೆ ಅದನ್ನೆಲ್ಲ ಒಂಚೂರು ಹೇಳಕ್ ನೀವು, ಬಿಡಿಸಿ ಬಿಡಿಸಿ ಹೇಳಕ್. ಅದು ಮಲ್ಲಿಗೆ ಬೆಳೋಕೆ ಅಂತ ಅಷ್ಟೇನು ಕಷ್ಟ ಇಲ್ಲಿ ಎಂತಕ್ಕಂದ್ರೆ ಈಸಿ, ನೀವು ಹೇಳಿದಷ್ಟು ಈಸಿ ಈಸಿ ಅಂತ ಅನ್ಕೊಂಡು ಹೋರ್ ಈಸಿ ಆಗುತ್ತೆ, ಈಸಿ ಆಗುತ್ತೆ. ಕಷ್ಟ ಅನ್ಕೊಂಡು ಹೋರೆ ನಮ್ಗೆ ಏನು ಆಗುದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಜೀವನದಲ್ಲಿ ಎಂತದೂ ಮಾಡೋಕಾಗಲಿ, ಯಾವ ಕೆಲ್ಸನೂ ನಮ್ಗೆ ಎಲ್ಲ ಕೆಲ್ಸನೂ ನಮ್ಗೆ ಊಟ ಅನ್ನ ಇದು ಅಡುಗೆ ಮಾಡೋದು ಕಷ್ಟನಲ್ಲ, ಹಾಗೆ ಇದನ್ನು ಕಷ್ಟ ಅನ್ಕೊಂಡ್ರೆ ಹಾಗೆ ಆಗುತ್ತೆ. ಕಷ್ಟ ಕಷ್ಟ ಅನ್ಕೊಳ್ಬಾರ್ದು. ಎಂತಕ್ಕಂದಾಗ ಇದು ಫಸ್ಟ್ ಪಾಟ್ ತಂತ, ಪಾಟ್ ತಂದ ನಂತರ ಗಿಡ ನಾವು ಉಡುಪಿಯಿಂದ ತರಿಸ್ತಾ ಇದ್ವಿ. ಉಡುಪಿಯಿಂದ ತರಿಸಿ ನಾವೇ ಗಿಡ ಮಾಡಿ ನಾನೇ ಕೊಡ್ತಿದ್ವಿ. ಮತ್ತೀಗ ತುಂಬಾ ಜನ ಎಲ್ಲ ಗಿಡ ತಗೊಂಡು ಹೋಗ್ತಾ ಇದ್ದಾರೆ, ಟೈಲರಿಂಗ್ ಕೆಲಸ ಬಿಟ್ಟರು, ಬ್ಯೂಟಿಷಿಯನ್ ಬಿಟ್ಟರು, ಎಂತೆಂತ ಕೆಲಸ ಬಿಟ್ಟರು, ಬಟ್ಟೆ ಅಂಗಡಿಗೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರಲ್ಲ. ನನ್ನನ್ನು ನೋಡಿ ಈಗ ತುಂಬಾ ಕುಟುಂಬದವರ ಎಲ್ಲರೂ ನಾವು ಮಲ್ಲಿಗೆ ಮಾಡುತ್ತೆ ಮೇಡಮ್ ಅಂತ ತಗೊಂಡು ಹೋಗ್ತಾರೆ. ನಾನು ಅವ್ರಿಗೆ ಏನೇನು ಮಾಡ್ಬೇಕಂತ ಎಲ್ಲ ಸೊಲ್ಯೂಷನ್ ಕೊಡ್ತೆ, ಅವರೆಲ್ಲ ತಗೊಂಡು ಕೇಳ್ಕೊಂಡೆಲ್ಲ ಒಳ್ಳೆ ರೀತಿ ಹೋಗ್ತಾ ಇದ್ರು. ಅದೇ ಪಾಟ್ ತಂದ್ರೆ ಎಲ್ಲಿಂದ ಸ್ಟಾರ್ಟ್? ಪಾಟ್ ಈಗ ಉಡುಪಿಯಿಂದ ತತ್ತೆ, ತಕ್ಕ ಬಂದು ಅವ್ರು ಕೇಳ್ತಾರೆ ಗಿಡ ಎದ್ದು ಕೊಡಿಸನ ಪಾಟ್ ಕೊಡ್ತಾರೆ ಮೇಡಮ್ ಕೇಂದ್ರ. ಹೌದು, ನಾನು ಅದನ್ನು ತರಿಸಿಬೇಕಾದ್ರೆ ಕೊಡ್ತೆ, ನಿಮ್ಗೆ ಏನು ಅನುಕೂಲ ಇದು ಮಾಡಿದ್ರು ನಾನು ಕೊಡ್ತೆ, ನಡೋದು ಅಂದ್ಕೊಂಡು ಕಣಿ ಅಷ್ಟೇ. ನಿಮ್ಗೆ ಎಂತ ಹೆಲ್ಪ್ ಬೇಕಾದ್ರೂ ನಾನು ಮಾಡ್ತೆ, ಗಿಡ ಮಾಡಿ ಕೊಡ್ತೆ, ಪಾಟ್ ತಂದು ಕೊಡ್ತೆ, ಪ್ರತಿ ಒಂದು ಗಿಡ ಹೂ ಕಟ್ಟು ಸಹಿತ ಹೇಳಿಕೊಟ್ಟಿದೆ ಎಲ್ಲರೂ ಹೇಳಿಕೊಟ್ಟೆ. ಮತ್ತೆ ತರಬೇತಿ ಕೊಡ್ಲಿಕ್ಕೂ ಹೋಗಿದ್ದೆ ಅಲ್ಲ, ತುಂಬಾ ಕಡೆ ತರಬೇತಿ ಕೊಡ್ಲಿಕ್ಕೂ. ಆ ವಿಷಯ ಮಾತಾಡ್ತೆ, ಅದೇ ಸವಾಲ್ ಬಗ್ಗೆ ಮಾತಾಡ್ತಿದ್ರಿ. ಪಾಟ್ ತಂದ್ರಿ, ಪಾಟ್ ತಂದ್ರ ಗೊತ್ತಿಗೆ ಆತಿಲ್ಲ ಇದು ಮಣ್ಣು ಬೇಕು, ಮಣ್ಣು ಬೇಕು, ಹೊಯ್ಗಿ ಬೇಕು, ಎಲ್ಲ ಸಿಗುತ್ತಲ್ಲ ಮನೆ ಅಂದ್ರ ಮೇಲೆ ಎಲ್ಲರೂ. ಯಾವ ಮಣ್ಣು ಯಾವ ಹೊಯ್ಗೆಯೂ ಅತ್ತ, ಯಾವ ಮಣ್ಣು ಯಾವ ಹೊಯ್ಗೆ ಅತ್ತ, ಹೊಯ್ಗೆ ಆಗ್ಬೇಕು, ಕೆಂಪು ಮಣ್ಣು ಆಗುತ್ತೆ, ಮತ್ತೆ ಗೆದ್ದೆ ಮಣ್ಣಲ್ಲ ಇರುತ್ತಲ್ಲ ಅದಾಗತ್ತೆ.
ಈಗ ಜಾಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಕಾಡು ಮಲ್ಲಿಗೆ ಅಂತ ಹೇಳಿತ್ತು. ನೀವು ಬೆಳೆಯುವುದು ಯಾವ ಮಲ್ಲಿಗೆ? ನಾವು ಬೆಳೆಯುವುದು ಶಂಕರಪುರದ ಮಲ್ಲಿಗೆ, ಪ್ಯೂರ್ ಮಲ್ಲಿಗೆ. ಮಂಗಳೂರ್ ಮಲ್ಲಿಗೆ ಅಂತ ಹೇಳಿ, ಮಂಗಳೂರ್ ಮಲ್ಲಿಗೆ ಅಲ್ಲ ಶಂಕರಪುರದ ಮಲ್ಲಿಗೆ, ಅದು ಬೇರೆ. ಅದು ಬೇರೆ. ಹಾ, ಮಂಗಳೂರ್ ಮಲ್ಲಿಗೆ ಒಂಥರ ಉದ್ದುದ್ದ ಚುಪ್ ಚುಪ್ ಇರುತ್ತೆ. ದುಂಡು ಮಲ್ಲಿಗೆ ಬೇರೆ, ಕಾಕಡ ಮಲ್ಲಿಗೆ ಬೇರೆ, ಇದು ಶಂಕರಪುರ ಪ್ಯೂರ್ ಮಲ್ಲಿಗೆ. ಪ್ಯೂರ್ ಮಲ್ಲಿಗೆ, ಓಕೆ. ಹಾ, ಅದು ಕಡೆಗೆ ಮತ್ತೆ ಗಿಡ ಹಾಕುದು, ಅದನ್ನ ಬೆಳೆಸುದು, ಆ ಸವಾಲುಗಳೆಂತ? ಗಿಡ ಹಾಕಿ ಕಡೆ ಪಾಟಿಗೆ ಹಾಕಿದ ನಂತರ ಒಂದು ಒಂದು ವಾರ, ಒಂದು 15 ದಿನ ಬಿಟ್ಟು ಅದನ್ನ ಬುಡ ಹೈಡ್ಬೇಕು. ಬುಡ ಹೈಡಿ ಅದಕ್ಕೆ ಸಾವಯವ ಗೊಬ್ಬರ ಏನಾದ್ರು ಕೊಡ್ಬೇಕು, ಎರೆಹುಳ ಗೊಬ್ಬರ ಅಥವಾ ಸುಡ್ಮಣ್ಣು. ಕಡೆಗೆ ಗೋಮೂತ್ರ ಮತ್ತು ನೆಲಗಡಲೆ ಹಿಂಡಿನೇ ನೆನೆ ಹಾಕಿ ಒಂದು 15 ದಿನ ನಂತರ ಕೊಳಸಿ ಅದು ಗಿಡಕ್ಕೆ ಸುತ್ತಲೂ ಹಾಕ್ಬೇಕು. ಅದು ಹಾಕಿ 2 ದಿನದಲ್ಲೇ ಬುಡ ಹೈಡ್ಬೇಕು, ಅಂದ್ರೆ ಅದು ಗಟ್ಟಿ ಆಗದು, ಗಟ್ಟಿ ಆಗ್ತಲ್ಲ, ಅದಕ್ಕೋಸ್ಕರ ಬುಡ ಹೈಡ್ಕ. ಹೈಡಿದ ನಂತರ ಅದು ಕಡೆಗೆ ಒಂದೊಂದು ಸ್ಟೆಪ್ ಒಂದೊಂದು ಹಾಕರ್ಸ, ಕಡೆಗೆ ಕಡೆಗೆ ಒಂದು ಒಂದು 15 ದಿನ ಬಿಟ್ಟು ಸುಡ್ಮಣ್ಣು ಹಾಕಕ್ಕೆ, ಕಡೆಗೆ ಒಂದು 15 ದಿನ ಬಿಟ್ಟು ಎರೆಹುಳು ಗೊಬ್ಬರನು ಹಿಂಗೆಲ್ಲ ಹಾಕಕ್ಕೆ. ಅದು ಒಳ್ಳೆ ರೀತಿಯಾಗಿದ್ರೆ ಅದು ಪಾರಿಗೆ ಅದು ಬೆಳ್ಕೊಂಡು ಹೋಗ್ತದೆ. ಅದಕ್ಕೆ ತಲೆ ವಿಷಯ ಸಮಸ್ಯೆ ಸಮಸ್ಯೆ ಕೆಲಸ ಎಲ್ಲ ಗಿಡ ಕೆಂಪತ್ತ ನೀರೆಲ್ಲ ಜಾಸ್ತಿ ಅರ, ದಿನಕ್ಕೆ ಒಂದು ಬಾರಿ ನೀರು ಹಾಕಕ್ಕೆ. ಕಡೆಗೆ ಎಂತಕ್ಕಂದ್ರೆ ಅದಕ್ಕೆ ಹುಳ ಬತ್ತತ್ತು, ಕೀಟ ಎಲ್ಲ ಬತ್ತತ್ತು. ಕೀಟ ಬಾರ್ದಿದ್ದ ಬೇವಿನ ಎಣ್ಣೆ ಎಲ್ಲ ಒಂಚೂರು ಸ್ಪ್ರೇ ಮಾಡ್ಬೇಕಾಗದು, ಮಾಡ್ಕ ಒಂದು ಒಂದು 15 ದಿನ ಬಿಟ್ಟಲ್ಲ ಬೇವಿನ ಎಣ್ಣೆ ನೀರಟ್ಟ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕ. ಅದೇ ಈಗ ನಾನು ಅದೇ ನೀವು ಹೇಳಿದೆ ಬೇವಿನ ಎಣ್ಣೆ ಮಿಕ್ಸ್ ಮಾಡ್ಕ, ನೀವು ಕೇಳಿದ್ರೆ ಒಳ್ಳೆ ಸೈಂಟಿಸ್ಟ್ ಹೇಳ್ದಂಗೆ ಹೇಳಿದ್ರಿ. ಈ ಬೇವಿನ ಎಣ್ಣೆ ಕೆಂಪು, ಅದಕ್ಕೆ ಬೇವಿನ ಎಣ್ಣೆ ಹಾಕಂದು ನಿಮ್ಗೆ ಯಾರು ಹೇಳಿದ್ರು? ಆದ್ರೆ ನಾನು ಕಂಡಿನಲ್ಲ, ನಂಗೆ ಅದರಿಂದ ಗೊತ್ತಾಯ್ತಲ್ಲ ಸ್ವಾನುಭವ ನಂಗೆ. ಅದನ್ನೇ ಮತ್ತೊಬ್ಬರಿಗೆ ಬೇವಿನ ಕೆಂಪು ಅದಕ್ಕೆ ಅಂದಳಿ ಅಲ್ಲ, ನೀರ್ ನೀರ್ ಕೆಂಪು ಆಪದೆ ಅಂತಕ್ಕಂಗೆ ಗಿಡದ ಬುಡ್ದ ನೀರ್ ಜಾಸ್ತಿ ಆಗುತ್ತೆ, ಕೆಂಪತ್ ಗಿಡ ಸಾವುಗೆ ಬೇರೆಲ್ಲ ಕೊಳಿತ್ತು. ಅದಕ್ಕೆ ಅದಕ್ಕೆ ಬೇರೆ ಅಂತಾರು, ಈಗ ಎರೆಹುಳ ಗೊಬ್ಬರ ಹಾಕರ ಸ್ವಲ್ಪ ಹಸಿರತ್ತು. ಬೇವಿನ ಎಣ್ಣೆ ಅಂತ ಹಾಕುದು ಅಂದಾಗಿದ್ರೆ ಕೀಟ ಎಲ್ಲ ಬತ್ತತ್ತಲ್ಲ, ನುಸಿ, ದೊಡ್ಡ ನುಸಿ, ಸಣ್ಣ ನುಸಿ ಎಲ್ಲ ಬರುತ್ತೆ, ಬೆಳಿ ನುಸಿ, ವೈಟ್ ನುಸಿ ಎಲ್ಲ ಬರುತ್ತೆ. ಅದಕ್ಕೆ ಬೇವಿನ ಎಣ್ಣೆ ಇದು ಮಾಡ್ರೆ ಸ್ಪ್ರೇ ಮಾಡಿ ಹೋಗುತ್ತೆ, ನೀರ್ ಮಿಕ್ಸ್ ಮಾಡ್ಬೇಕು. ಈಗ ಆಯ್ತು ಗಿಡ ನೆಟ್ಟಾಯ್ತು, ಗಿಡಕ್ಕೆ ನೀವು ಎಲ್ಲ ಹಾಕ್ರಿ, ಈಗ ಪ್ರಾಬ್ಲಮ್ ಎಂತ ಆತ್ರ? ಅದೇ ನೀರಲ್ಲಿ ಜಾಸ್ತಿ ಗಿಡ ಒಂಚು ಕೆಂಪು ಮೇಲೆ ಮತ್ತೆ ಎಂತ ತೊಂದ್ರೆ ಇಲ್ಲ. ದಿನ ದಿನ ಕುಯ್ಕ, ದಿನ ಕುಯ್ಕ, ದಿನ ಕುಯ್ಕ ಮಲ್ಲಿಗೆ ಹೋಗಂಗೆ. ಅದಕ್ಕೆ ಈಗ ಕೆಲವರಿಗೆ ಗೊತ್ತಿದ್ದಿಲ್ಲ ಮಲ್ಲಿಗೆ ನೆಡ್ತಾರೆ, ನಾವು ಒಂದೇ ದಿವಸ ಎಲ್ಲ ಜಾಸ್ತಿ. ಕೆಲವ್ರು ಕೇಳತ್ರ ಅದೆಂತಕ್ಕೆ ಮೇಡಮ್, ನೀವು ಬೆಳಗ್ಗೆ ಮುಚ್ಚಿ ಹೋಗಿ 6 ಗಂಟೆ 5 ಗಂಟೆ ಹೋಗಿ ಗಿಡ ಹೂ ಕೊಯ್ಕ, ಸಾಯಂಕಾಲ ಹೂ ಕೊಯ್ದ್ರೆ ಹತ್ತಿಲ್ಲ, ಸಾಯಂಕಾಲ ಹೂ ಕೊಯ್ದ್ರೆ ಹೂ ಮೊಗ್ಗಲ್ಲ ಅರಳಿ ಬಿಡತ್ತೆ. ಈ ಅಬ್ಲಿ ತರ ಅಲ್ಲ, ಒಬ್ರಿ ಕಾಕಡ ತರ ಅಲ್ಲ ಮಲ್ಲಿಗೆ. ಮಲ್ಲಿಗೆ ಕೊಯ್ದು ಬೆಳಗ್ಗೆ ಮುಚ್ಚೆ, ಬೆಳಗ್ಗೆ ಮುಚ್ಚೆ ಕೊಯ್ದು ಬೆಳಗ್ಗೆ ಮುಚ್ಚೆ ಕಟ್ಟಿ ಕೊಡಕ್ ಸಾಯಂಕಾಲ ನಾ ಕೊಡ್ತೀನಿ. ನಂಗೆ ಇವತ್ತು ವಾಪಕ್ ಮದಿ ಹಾವಿಕ ನಂಗೆ ಪುರ್ಸೋತಿಲ್ಲ ಅಂತ ಹೇಳ್ರೆ ಹತ್ತಿಲ್ಲ, ಅದ್ರಕ್ಕೆ ಅದ್ರ ಮೇಲೆ ಇದಾದ ಮೇಲೆ ಅದ್ರ ಮೇಲೆ ಐ ಕಣಕ್ ನಾವು ಅಂತಾರ ಮಗುವಿನ ಹೇಗೆ ಆ ಥರ ಜೋಪಾನ ಮಾಡುತ್ತೋ ಅದನ್ನೇ ಇದು ಮಾಡ್ಕೊ. ಮೇಡಮ್ ಮುನ್ನಟ್ಟು 3 ತಿಂಗಳ ಅಪ್ಕೋ ಮೇಡಮ್ ನಮ್ಮ ಗಿಡದಾಗ ಹೂಗಾಯಿಲ್ಲ ಎಂತ ಮಾಡೋದು ಕೇಳ್ಕೊಂಡು ಸುಮ್ಮನೆ ಆಯ್ಕೊಂಡ್ರೆ ಆತಿಲ್ಲ. ನಾವು ಯಾವ ಥರ ಮಕ್ಕಳನ್ನ ನಾವು ಯಾವ ಥರ ಪೋಷಣೆ ಮಾಡುತ್ತೆ ಅದೇ ಥರ ಅದನ್ನು ಪೋಷಣೆ ಮಾಡ್ರೆ 3 ತಿಂಗಳ ಹೂಗೆ ಎಲ್ಲರಿಗೂ ಬಿಡುತ್ತೆ, ಎಲ್ಲರೂ ಒಳ್ಳೆ ಇದು ಮಾಡ್ಕೊ. 3 ತಿಂಗಳಂಗ ಆ ಹೂ ಇಳುವರಿ ಕೊಡುತ್ತಂತೆ ಹೇಳ್ರಿ. ಹಾಂ, ಈಗ ಒಂದು ಗಿಡ ನೆಟ್ರೆ ಅದ್ರ ಲೈಫ್ ಎಷ್ಟು ಎಷ್ಟು ವರ್ಷ ಬದತ್ತ ಒಂದು ಗಿಡ? ಒಂದು ಗಿಡ ಒಂದು ಹೆಚ್ಚು ಕಮ್ಮಿ ಒಂದು 8-9 ವರ್ಷ ಬರುತ್ತೆ, ಬತ್ತತ್ತೆ. ಬಂದಾಗಿದ್ರು ಕೆಲವರು ಎಂತ ಮಾಡ್ತಾರೆ, ಅದಕ್ಕೆ ಬ್ಯಾಡ್ದಿದ್ದೆಲ್ಲ ಸ್ಪ್ರೇ ಎಲ್ಲ ಮಾಡಿ ಒಂದು 2 ವರ್ಷದೊಳಗೆ ಕೊಲ್ಕಂತರು. ಅಂದ್ರೆ ಈಗ ನಮ್ಮ ಹೂ ಮಸ್ತಾಯ್ಕಂದ್ರೆ ಸುಪ್ಪೆಲ್ಲ ಹಾಕ್ತರು, ಅದು ಇದೆಲ್ಲ ಕೆಲವರು ಕೆಲವು ಗೊಬ್ಬರ ಎಲ್ಲ ಹಾಕಬಹುದು, ಗಿಡಗಳು ಬೇಗ ಸಾಯ್ತು. ಅಂದ್ರೆ ಹೂ ಮಸ್ತ್ ಬರ್ಕಂದಳಿ ಸುಪ್ಪೆಲ್ಲ ವೀರ್ಯ ಎಲ್ಲ ಮಿಕ್ಸ್ ಮಾಡಿ ಹಾಕ್ರೆ ಗಿಡ ಬೇಗ ಸಾಯ್ತದೆ. ಅದಕ್ಕೆ ನಾವೊಂದು ಸ್ವಲ್ಪ ಜಾಗೃತಿ ಮಾಡ್ಕೊಂಡು ಅತ್ತು ಗಿಡನೂ ಒಳ್ಳೆದಿರಬೇಕು, ಹೂಗು ಕಮ್ಮಿ ಆರಿ ಏನು ತೊಂದರೆ ಇಲ್ಲ. ಡೈಲಿ ಡೈಲಿ ಅಪ್ಪ ಹೂಗಿಗೆ ಜಾಸ್ತಿ ಬಿಡ್ಕಂದಳೆ ಏನಿಲ್ಲಲ್ಲ, ಅದ್ರಾಗ ಒಳ್ಳೆ ಆ ರೀತಿ ಅವ್ರನ್ನ 8 ವರ್ಷ ಬದುಕು ಗಿಡ 10 ವರ್ಷನೂ ಬದುಕಬಹುದು. ನನ್ನ ಹತ್ರ ಇರುವ ಗಿಡ ಈಗ 10 ವರ್ಷದಿಂದ ಗಿಡ ಅಲ್ಲ, ಎಲ್ಲ ಗಿಡ ಇದ್ವಿ 10 ವರ್ಷದಿಂದ. ಅಂದ್ರೆ ನಾನು ಪಾಟಲ್ಲಿ ನೆಟ್ಟಕ್ಕೋಸ್ಕರ ನಾವು ರೀಪಾಟ್ ಮಾಡ್ತೆ. ಅಂದ್ರೆ ಪಾಟ್ ಆಗಿದ್ದು ಈ ಮಣ್ಣಿನ ಚೇಂಜ್ ಮಾಡಿ ಮತ್ತೊಂದು ಪಾಟಿಗೆ ಹಾಕಿ ಆ ಮಣ್ಣು ಮತ್ತೊಂದು ಪಾಟಿನ ಚೇಂಜ್ ಮಾಡ್ತೆ. ಹಾಗೆ ಮಾಡ್ತೆ. ವರ್ಷಕ್ಕೊಮ್ಮೆ ಮಾಡ್ಬೇಕು, ವರ್ಷಕ್ಕೊಂದ್ಸಲ ರೀಪಾಟ್ ಮಾಡ್ಕೊ. ಅದು ಹೆಂಗ ಮೇಡಮ್, ಅದು ಹೆಂಗ ಅದು ರೀಫಾಟ್ ಮಾಡೋದಂದ್ರೆ ಹೆಂಗ್ ಕೇಳ್ತಾರಲ್ಲ. ರೀಫಾಟ್ ಮಾಡೋದಂದ್ರೆ ಅದ್ರ ಬುಡ ಎಲ್ಲ ಹಿಡ್ಕೊಂಡ ಗಿಡನ ಹೀಗೆ ಎತ್ತಕ್ಕೆ ಆಗತ್ತೆ. ಅದಾದ ನಂತರ ಮತ್ತೊಂದು ಕುಂಡಕ್ಕೆ ಹಾಕಿ ಅದಕ್ಕೆ ಬೇರೆ ಮಣ್ಣು ಹಾಕಿ ಮತ್ತೊಂದು ಗಿಡ ನೆಟ್ರೆ ಸರಿ. ನಾನು ಕೆಲವರಿಗೆ ಮಾಡಿಯೂ ತೋರಿಸಿ ಹೀಗೆ ಮಾಡ್ರಿ ಹಾಗೆ ಮಾಡ್ರಿ, ಗಿಡ ಒಂದು 8 ವರ್ಷ ಬದುಕಿಂದ 10 ವರ್ಷ ಬದುಕತ್ತೆ, ಏನು ತೊಂದರೆ ಇಲ್ಲ. ಓಕೆ, ನೀವೀಗ ಹೆಂಗೆ ಸ್ಟಾರ್ಟ್ ಮಾಡ್ರಿ ಎಂಬುದನ್ನು ಹೇಳ್ರಿ ನಮ್ಮ ವೀಕ್ಷಕರಿಗೆ. ಕಡೆಗೆ ಯಾವ್ದೆಲ್ಲ ಸವಾಲುಗಳು ಬರ್ತದೆ ಅಂತೇಳಿ ಹೇಳ್ರಿ. ವೀಕ್ಷಕರೆಲ್ಲ ಕಾಣ್ತಾ ಇದ್ರಿ, ಒಂದು ಮಲ್ಲಿಗೆ ಗಿಡವನ್ನ ನೆಡ್ಕರೆ ಅದನ್ನ ಬೆಳೆಸ್ಕರೆ ಏನೆಲ್ಲ ಇತ್ತಂಬುದನ್ನ ಅವರೇ ಸ್ವಸಂಶೋಧನೆಯಿಂದ ಇದನ್ನೆಲ್ಲ ಕಂಡುಕೊಂಡದ. ಒಂದು ಕಾಲ್ ಇತ್ತು, ಮಾತಾಡುವ. ಹಲೋ ಹಲೋ
ನಮಸ್ಕಾರ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು? ಸರ್ ನನ್ನ ನಮಸ್ತೆ, ಗಣೇಶ್ ಅಂತ, ಸಲಿಗಂಬಿಂದ. ಹಾ ಗಣೇಶ್ ಅವ್ರೆ, ಪ್ರೇಮಕ್ಕ ಇದ್ರ ಮಲ್ಲಿಗೆ ಮೇಡಮ್ ಇದ್ರ ಅವ್ರ ಹತ್ರ ನಿಮ್ ಮಾತಾಡ್ಲಕ್ಕ. ಮೇಡಮ್ ನಮಸ್ತೆ. ಹಲೋ ನಮಸ್ತೆ ಸರ್, ನಿಮ್ಮ ಬಗ್ಗೆ ತುಂಬಾ ಅಭಿಮಾನ ಇದೆ. ಥ್ಯಾಂಕ್ಸ್ ಸರ್. ಯಾಕಂತ ಹೇಳಿದ್ರೆ, ಒಂದು ಒಂದು ಲೇಡಿ ಆಗಿ ನೀವು ಇವತ್ತೊಂದು ಒಂದು ಸ್ವಾವಲಂಬನೆ ಬದುಕು ಮಾಡ್ತಿದ್ರಲ್ಲ, ಅದ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ನಾನು ನಿಮ್ಮನ್ನ ಯಾವ್ದು ಒಂದು ಎರಡು ಮೂರು ತಿಂಗಳಿಂದ ನಾನು ನಿಮ್ಮನೆ ಬಂದಿದ್ದೆ, ನಿಮ್ ಬಗ್ಗೆ ಆ ಮಲ್ಲಿಗೆ ಕೃಷಿ ಬಗ್ಗೆ. ನೀವು ಆ ಮನೆಯ ತಾರೀಸಿ ಮೇಲೆ ಹಾಕಿರುವಂತ ಆ ಎಲ್ಲ ಕೃಷಿ ಚಟುವಟಿಕೆಗಳು, ಮತ್ತೆ ನೀವು ಅದರಲ್ಲಿ ತೊಡಗುವಂತ ರೀತಿ, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಬೆಳಿಗ್ಗೆ ಬೇಗ 5 ವರೆಗೆ ನಿಮ್ಮ ಮಕ್ಕಳೆಲ್ಲ ನಿಮ್ಗೆ ಸಹಾಯ ಮಾಡುತ್ತಿರುವಂತದ್ದು, ಮತ್ತೆ ದಿವಸ ನೀವು ಒಂದು ಆ ಶ್ರದ್ಧೆಯಿಂದ ನೀವು ಕೆಲಸ ಮಾಡೋದು ನಮ್ಗೆ ತುಂಬಾ ಖುಷಿ. ಯಾಕಂದ್ರೆ ಇವತ್ತು ಮಲ್ಲಿಗೆ ಕೃಷಿಯಲ್ಲಿ ನೀವು ದೊಡ್ಡ ಸಾಧನೆ ಮಾಡಿದ್ರೆ, ಯಾಕಂದ್ರೆ ನಾನು ನಿಮ್ದು ಪವರ್ ಟಿವಿ ಮತ್ತೆ ಅದರಲ್ಲಿ ನೋಡಿದ್ದೀನಿ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಿಮ್ಗೆ ಇಲ್ಲಿ ಒಂದು ದಾಜಿವಲ್ಡ್ ನಮ್ಮ ಕರಾವಳಿಯಲ್ಲಿ ಒಂದು ದೊಡ್ಡ ಹೆಸರು ಮಾಡಿದಂತ ಚಾನಲ್, ಇವತ್ತು ನಿಮ್ಗೆ ಅಲ್ಲಿ ಒಂದು ಕರೆಸಿ ನಿಮ್ ಇನ್ನೊಬ್ರಿಗೆ ಮಾದರಿ ಆಗುವಂತ ಮಾಡಿದ್ರೆ ಅದ್ರ ಬಗ್ಗೆ ತುಂಬಾ ಸಂತೋಷ ಪಡ್ತೀನಿ. ಓಕೆ ಓಕೆ ಸರ್. ಹಲೋ, ಎಂತಾರು ಕೇಮ್ಕಿತ್ತಾ ಅವರಿಗೆ ಮಲ್ಲಿಗೆ ಕೃಷಿ ಬಗ್ಗೆ? ಯಾಕಂತ ಹೇಳಿದ್ರೆ ಸರ್, ಮೇಡಮ್ ಈಗ ನಾವು ಇವಾಗ ನಮ್ಗೆ ಮಲ್ಲಿಗೆ ಪಾಟ್ ಬೇಕಾದ್ರೆ ನೀವು ಯಾವ ರೀತಿಯಲ್ಲಿ ನಮ್ಗೆ ಅದ್ರ ಬಗ್ಗೆ ಇದ್ ಕೊಡ್ತೀರಾ, ಅಂದ್ರೆ ಯಾವ ತರ ರೆಡಿ ಮಾಡಿಕೋದು, ಮತ್ತೆ ಅದಕ್ಕೆ ನಾವು ಈಗ ಯಾವ ತರ ಆ ಕೃಷಿಗೆ ಹಾಕುವಂತ ಸಾವಯವ ಗೊಬ್ಬರಗಳು ಯಾವ್ದು? ಯಾಕಂದ್ರೆ ನೀವು ಮಾಡಿಕೊಟ್ರೆ ಮಾತ್ರ ಅದ್ರ ನಾ ತುಂಬಾ ಕೇಳಿದ್ದೇನೆ, ನೀವೇ ಒಂದು ಪಾಟ್ ರೆಡಿ ಮಾಡಿ ಕೊಟ್ರಂತ ನ್ಯೂಸ್ ಇದೆ, ಬಟ್ ಅದನ್ನ ನೀವು ಯಾವ ರೀತಿ ನೀವು ನಮ್ಗೆ ತಲುಪಿಸ್ತೀರಾ? ನಾವು ಪಾಟ್ ತಂದ ನಿಮ್ ಅದರ ಪಾಟ್ ತಂದ ಮಣ್ಣಿಗೆ ಮಣ್ಣು ಹಾಕಿ ಹೊಯ್ಗೆ ಹಾಕಿ ಚಂದ ಮಾಡಿ ನಟ್ಕೊಡುವ. ಓಕೆ, ಅದಕ್ಕೆ ಹಾಕುವಂತ ಗೊಬ್ಬರಗಳು ಹೇಗೆ ಮೇಡಮ್? ಅದು ಕಡಿಕ ಅದಕ್ಕೆ ಎರೆಹುಳ ಗೊಬ್ಬರ ಹಾಕ್ಬೇಕು, ಎರೆಹುಳ ಗೊಬ್ಬರ ಹಾಕ, ಕಡಿಕೆ ಗೋಮೂತ್ರ ಹೀಗೆ ಬೇರೆ ದೆನ್ ಹಿಂಡಿ ಅದೆಲ್ಲ ಹಾಕ್ಬೇಕು. ಓಕೆ ಗಣೇಶ್ ಅವ್ರೆ, ಗಣೇಶ್ ರೇ, ಒಂದ್ಸಲ ಪುನಃ ನೀವು ಬನ್ನಿ, ನೀವು ಪಾಟ್ ತಗೊಂಡ್ ಬನ್ನಿ. ಅಷ್ಟೊತ್ತಿಗೆ ಅವ್ರು ಎಷ್ಟೊತ್ತಿಗೆ ಎರೆಹುಳ ಗೊಬ್ಬರ ಹಾಕಕ್ಕ, ಎಷ್ಟೊತ್ತಿಗೆ ದನದ ಮೂತ್ರ ಹಾಕಕ್ಕ, ಎಲ್ಲ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಅದ ಅದೆಲ್ಲ ಹೇಳಿಕೊಡ್ತಾರೆ. ಕಾಲ್ ಮಾಡಿದಕ್ಕೆ ತುಂಬಾ ಖುಷಿ ಆಯ್ತು. ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಇರಲಿ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದ. ಗಣೇಶ್ ಅವ್ರು ಫೋನ್ ಮಾಡ್ರೆ, ಗಣೇಶ್ ಅವ್ರು ಫೋನ್ ಮಾಡಿ ಅವ್ರ ತುಂಬಾ ವಿಷಯಗಳ ಬಗ್ಗೆ ಹೇಳ್ತಾರೆ. ನೀವು ತಂದದ್ದು ಪಾಟ್ ಬೇಕು ಎಂಬುದ್ರ ರೀತಿಯಂಗೆ ಹೆಚ್ಚಿನವ್ರು ಹೇಳ್ತಾರೆ, ಈ ತರ ಘಟನೆಗಳು ಆಯ್ತಾ? ನೀವು ಪಾಟ್ ನೀವೇ ತಂದ್ಕೊಡಿ ಅಲ್ಲ ಈಗ ಹೇಳ್ತಾ ಇದ್ರೆ ಎಲ್ಲರೂ, ಪಾಟ್ ನೀವೇ ತಂದು ಕೊಡಿ ಅಂತ ಹೇಳೋಕ್ಕೋಸ್ಕರ ನಾನೇ ತಂದು ಪಾಟ್ ತಂದು ಕೊಡ್ತಾ ಇದ್ದೆ. ಮತ್ತೆ ಕೆಲವರು ಮೇಡಮ್ ನೀವೇ ನಟ್ಟು ಕೊಡಿ ಅಂತ ಹೇಳ್ತಾ ಇದ್ರು. ನಾನು ಕೆಲವರಿಗೆ ಒಂದು 20-30 ಗಿಡ ನಟ್ಟು ಕೊಟ್ಟು ಬಂದಿದ್ದೆ. ಅದು ಈಗಳು ಒಂದು 20 ಪಾಟ್ ತಂದು ನಟ್ಟು ಇಟ್ಟಿದೆ. ಒಬ್ರು ಉಡುಪಿ ಮೇಡಮ್ ಒಬ್ರಿಗೆ ಕೊಡ್ಬೇಕು. ಉಡುಪಿಯಿಂದ ಬಂದೆ, ಉಡುಪಿಯಿಂದಲ್ಲ ಭದ್ರಾವತಿಯಿಂದ ಬಂದಿದ್ರು. ಕಡಿಗೆ ಮಾಡಿದೆ ಮೂಡುಬಿದ್ರಿಯಿಂದ ಬರುವರಿದ್ರು, 150 ಗಿಡ ಹೇಳಿದ್ರು ಅವರು ಬತ್ರು. ಎಲ್ಲರಿಗೂ ಕೊಟ್ಟಿದ್ದೆ. ಈ ಸಲ ತುಂಬಾ ಒಂದು 2000 ಗಿಡ ಸೇಲ್ ಮಾಡಿದೆ ನಾನು, ಕೊಟ್ಟಿದ್ದೆ. ಹೌದು. ಈಗ ನೀವು ಬೇರೆ ಬೇರೆ ಕಡೆ ಹೋಗಿ ಇದು ನೋಡುದು ಹ್ಯಾಂಗನಳ್ಳಿ ಟ್ರೈನಿಂಗ್ ಪ್ರೋಗ್ರಾಮ್? ಹೌದು, 2-3 ಸಲ ಧರ್ಮಸ್ಥಳದ ಸಂಘದ ವತಿಯಿಂದ ಇಲ್ಲಿಗೆ ಹೆಮ್ಮಾಡಿಗೆಲ್ಲ ಕರೆದಿದ್ರು, ಟ್ರೈನಿಂಗ್ ಕೊಟ್ಟು ತರಬೇತಿಗೆಲ್ಲ ಹೋಗಿದ್ದೇನೆ. ಅಲ್ಲಿ ಯಾರಿಗೆ ಟ್ರೈನಿಂಗ್ ಕೊಡ್ತಾರೆ, ಯಾರು ಇರ್ತಾರೆ? ಸಂಘದವರೆಲ್ಲ ಇರ್ತಾರೆ, ಒಂದು ಧರ್ಮಸ್ಥಳ ಸಂಘದವರ, ಸ್ವಸಹಾಯ ಸಂಘದವರು, ಧರ್ಮಸ್ಥಳ ಸಂಘದವ್ರು ಒಂದು 30-40 ಜನ ಇದ್ರು. ಅವರಿಗೆ ನಮ್ದು ಚೇತನ್ ಸರ್ ಅಂತ ಅವ್ರು ಅಲ್ಲಿ ಕರ್ಕೊಂಡು ಹೋಗಿ ನನ್ನ ಟ್ರೈನಿಂಗ್ ಇದ್ ಮಾಡಿದ್ರು. ಅವರಿಗೆಲ್ಲ ಕೇಂದ್ರ ನಮ್ಮ ಭಾಷೆ ಎಲ್ಲ ಕಂಡು ಖುಷಿ ಆಯ್ತು. ಟ್ರೈನಿಂಗ್ ಕಡೆ ಎಲ್ಲರೂ ಮಲ್ಲಿಗೆ ನಡು ಅಂತ ಹೇಳ್ತಾ ಇದ್ರು. ಈಗ ಅದೇ ನಿಮ್ಮ ಮಾತು ಕೇಳಿ ತುಂಬಾ ಜನ ಮಲ್ಲಿಗೆ ನಟ್ಟಿರ ನೀವು ಹೇಳ್ರಿ, ಕೆಲವರೆಲ್ಲ ನೀವೇ ನಟ್ಕೊಡಿ ಅಂತ ಹೇಳ್ತಾ ಇದ್ರ, ಈ ತರ ನಿಮ್ಗೆ ಅದು ಪ್ರಾಬ್ಲಮ್ ಆತಿಲ್ಲ ಅಂದ್ರೆ ನಿಮ್ಗೆ ಡಿಮ್ಯಾಂಡ್ ಕಡಿಮೆ ಅಂತ ಅನ್ಸುದಿಲ್ಲ? ಡಿಮ್ಯಾಂಡ್ ಅವ್ರವ್ರ ದುಡಿಮೆ ಅವ್ರವ್ರ ಮಾಡ್ಕೊಂಡು ಹತ್ರ ನಿಮ್ಗೆ ಅದೇ ಇಷ್ಟ, ಎಲ್ಲರೂ ಸ್ವಾವಲಂಬಿ. ಹೌದು, ಎಲ್ಲರೂ ಅವ್ರ ಕಾಲ್ ಮೇಲೆ ಅವ್ರು ನಿತ್ಕೊಂಡ್ಕಂತ ನಮ್ಗೆ ಅದೇ ಇಷ್ಟ. ಎಲ್ಲರನ್ನು ಅವ್ರವ್ರ ಗಂಡ್ರನ್ನ ಅವ್ರನ್ನ ಇದ್ ಮಾಡ್ಕೊಂಡು ಆಯ್ಕಂಬಕಾಗ ಹೆಂಗ್ಸರು ಒಂದು ದುಡಿಕಂದೇಳಿ ನಾವ್ ಹೇಳುದು ಅಷ್ಟೇ. ಒಂದ್ ಕಾಲ್ ಇತ್ತು ಮಾತಾಡುವ. ಹಲೋ, ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಮಸ್ತೆ ಸರ್, ನಾನು ಕೆದೂರಿಂದ ರಾಘವೇಂದ್ರ ಸರ್ ಅಂತ ಹೇಳಿ. ಹಾ ಹಾ, ರಾಘವೇಂದ್ರ ಅವರೇ, ಮಲ್ಲಿಗೆ ಮೇಡಮ್ ಇದ್ರ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಿಮ್ ಬಗ್ಗೆ ನಾನು ಚಿಕ್ಕಟ್ಟ ಕೆದೂರು ಮನೆ. ಹೌದಾ? ಆದ್ರೂ ನಾನು ನಿಮ್ ಬಗ್ಗೆ ಎಲ್ಲ ಕೇಳಿದ್ದೆ, ಆಚೆ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಾನು ಬೆಳ್ತಂಗಡಿಯಲ್ಲಿ ಇದ್ದಿದ್ದೆ ಇಷ್ಟು ದಿವಸ. ಬಹುಶಃ ನಿಮ್ಮ ಇದ್ರ ಬಗ್ಗೆ ಗಣೇಶ್ ಸರ್ ನನ್ಗೆ ವಾಟ್ಸ್ಆಪ್ ಎಲ್ಲ ಮಾಡಿದ್ರಿ, ಈಗ ಫೋನ್ ಮಾಡಿರಲ್ಲ. ಹೌದು ಸರ್, ಹೌದು. ಬಾರಿ ಒಳ್ಳೆ ನಿಮ್ಮ ಸ್ವಾವಲಂಬನೆಯ ಒಂದು ಸ್ವಉದ್ಯೋಗದ ಒಂದು ಶೈಲಿ ಉಂಟಲ್ಲ, ಅದು ಬಾರಿ ಖುಷಿ ಆಯ್ತು ನಮ್ಗೆಲ್ಲ, ಇನ್ಸ್ಪೈರ್ ಆಯ್ತು. ನಿಮ್ಮ ಆಶೀರ್ವಾದ ಸರ್. ನಿಮ್ಗೆ ಸ್ಫೂರ್ತಿ ಯಾರು ಮೇಡಮ್? ನಿಮ್ಮ ಒಂದು ಮಲ್ಲಿಗೆ ಫಸ್ಟ್ ನೀವು ಮಾಡ್ಕಂತ ಹೇಳಿ ಯೋಚನೆ ಮಾಡುವಾಗ ನಿಮ್ಗೆ ಮೇನ್ ಸ್ಫೂರ್ತಿ ಯಾಕಿದ್ದು, ಈ ಐಡಿಯಾಸ್ ನಿಮ್ಗೆ ಬಂತು?
ಮೇನ್ ಸ್ಫೂರ್ತಿ ನಮ್ಮ ತಂದೆ ತಾಯಿ. ನಾನು ಅವ್ರ ಹತ್ರ ಕೇಳಿದೆ ಹೀಗೆ ಹೀಗೆ ಮಾಡಿದ್ರೆ ಹೇಗಾಗತ್ತಂತ. ನಮ್ಮ ತಂದೆ ತುಂಬ ಸಪೋರ್ಟ್ ಮಾಡಿದ್ರು, ಹೌದು ನಡು ಅಮ್ಮಗ ಅಂದೇಳಿ ಹೇಳಿ ನಟ್ತ ನಾವು. ಆಮೇಲೆ ಇವಾಗ ಈಗ ಸ್ಫೂರ್ತಿ ಅಂದ್ರೆ ನಮ್ಮ ಯಜಮರ್ ಒಂದು ಗಂಡಿನ ಹೆಣ್ಣಿನ ಹಿಂದೆ ಗಂಡು ಇರ್ತಾರಂತ ಹೇಳ್ತಾರ, ಅದಂತೂ ಸತ್ಯ. ಅದೀಗ ನೀವು ಮೇಲೆ ನಾವು ಒಂದು ಒಂದು ಐದು ಮೂರು ಸೆಂಟ್ಸ್ ಮನೆ ಇದ್ರೆ ಮೇಲೆ ಟೆರೆಸ್ ಮೇಲೆಲ್ಲ ಮಾಡ್ಬೋದಲ್ಲ? ಮೂರು ಸೆಂಟ್ಸ್ ಮನೆ ಇದ್ರೆ ಮಾಡ್ಬೋದು, ಮೂವತ್ ಗಿಡ ಹಾಕ್ಬೋದು ಸರ್. ಮೂರ್ ಸೆಂಟ್ಸ್ ಇದ್ರೆ ಮೂವತ್ ಗಿಡ ಹಾಕ್ಲಕ್ಕ. ಅವ್ರ ಎಲ್ಲಿವರೆಗಂದ್ರೆ ಮನೆ ಹೋಗ್ಲಿದ್ ಪ್ಲಾನ್ ಅಲ್ಲ, ಮನೆ ಹೋಗ್ ಎಷ್ಟು ಸ್ಟೆಪ್ ಸ್ಲಾಬ್ ಮಾಡಿ ಎಷ್ಟು ಸ್ಟೆಪ್ ಜಾಸ್ತಿ ಮಾಡಕಂತಂದೇಳಿ ಇವ್ರ ಹತ್ರ ಇಂಜಿನಿಯರ್ ಹತ್ರ ಹೇಳ್ರಮ್ಮ ಸ್ಟೆಪ್ ಜಾಸ್ತಿ ಮಾಡಿ ಕೊಡಿ ಎಂತ ಕೇಳ್ರೆ ನಂಗ್ ಮಲ್ಲಿಗೆ ಗಿಡ ನಡ್ಕ ಅಂದೇಳಿ ಅವ್ರು ಆಯ್ತು ಸರ್ ಬರುವಾಗ ಒಂದ್ ವಾರ ಮುಂಚೆ ಕಾಲ್ ಮಾಡಿ ಬನ್ನಿ ಅಕ್ಕ. ಓಕೆ ಕಾಣಿ, ಕೆಲವರೆಲ್ಲ ತುಂಬಾ ಜನ ಹೇಳುದದೆ ನಂಗೂ ನಮ್ಗೂ ಎಸ್ಪೆಷಲಿ ನಂಗೂ ಖುಷಿ ಆದದೆ ನೀವು ನಮ್ಮನೆ ಬನ್ನಿ. ನಾನು ಖಂಡಿತ ಬರ್ತೇನೆ, ನಾನು ನಿಮ್ಮ ಮನೆಗೆ ಬರ್ತೆ. ಮತ್ತೆ ಎಷ್ಟು ಇನ್ಸ್ಪಿರೇಷನ್ ಅಂದ್ರೆ ಈಗ ಅದು ಕೇಳ್ಕಂತ ಇದ್ದೆ, ಈಗ ಕೊರೋನಾ ಬಂತು ಎಲ್ಲ ಕಕ್ಕ ಬಿಕ್ಕಿ ಆದ್ರು, ಬೆಂಗಳೂರ ಹಂಗ ಉದ್ಯೋಗ ಮಾಡ್ತಿದ್ದಾರೆಲ್ಲ ಊರ್ ಬದಿಗ್ ಬಂದ್ರು, ಇಲ್ಲಿ ಊರ್ ಬದಿಗೆಲ್ಲ ಅಂಗಡಿ ಮಾಡಿ ಶುರು ಮಾಡ್ರು, ಅಲ್ಲೆಲ್ಲ ಬಂದ್ ಮಾಡಿ ಬಂದ್ರು, ಬೆಂಗಳೂರು ಸವಾಸ ಬೇಡ ಬೊಂಬೈ ಸವಾಸ ಬೇಡ ಅಂತ ಹೇಳ್ರಿ. ಆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ನೀವೆಂತ ಮಾಡ್ತಿದ್ದೀರಿ? ಎಲ್ಲರೂ ತಲೆ ಮೇಲೆ ಕೈ ಹಿಡ್ಕೊಂಡಿದ್ದ ಕಾಲ. ನಿಜ ಹೇಳ್ಕಂದ್ರೆ ಎಲ್ಲ ಕೊರೋನಾ ಬಂದು ಎಫೆಕ್ಟ್ ಆಯ್ತು, ಹೌದು. ಆದ್ರೆ ಒಂದ್ ಉಪಕಾರ ಆಯ್ತು ಗೊತ್ತಿತಾ? ಎಂತಕ್ಕಂದ್ರೆ ಹಡ್ಬಿದ್ ಭೂಮಿ ಎಲ್ಲ ಈ ಸಲ ಎಲ್ಲ ಗೆದ್ದಿನೂ ನಟ್ಟಿದ್ರು, ಅದೇ ಒಂದು ಖುಷಿ. ಅಂದ್ರೆ ಮೊದ್ಲ ಅಪ್ಪ ಅಮ್ಮನಿ ಹುಷಾರಿಲ್ಲ, ಮಗ ಬಾ ಅಂದ್ರೆ ಯಾರು ಬರುದಿಲ್ಲ. ಈಗ ಎಲ್ಲರೂ ಅಪ್ಪ ಅಮ್ಮ ಹೋಗಂದ್ರು ಹೋಗಿ ಊರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಓಕೆ, ಇನ್ನೊಂದು ಕಾಲ್ ಇತ್ತು, ಅದು ನಿಮ್ಮ ಮೇಲೆ ಹಂಗೆ ಎಫೆಕ್ಟ್ ಆಯ್ತು ಅಂತ ಹೇಳಿ ಕೇಂಬ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು? ನನ್ನ ಬ್ರಹ್ಮಪುರದಿಂದ ಮಾತಾಡೋದು. ಹೆಸರೇಂತ ನಿಮ್ದು? ನನ್ನ ಹೆಸರು ವಿಶ್ವಾಸ್ ಅನ್ಕೊಂಡೆ. ಮಲ್ಲಿಗೆ ಮೇಡಮ್ ಕೊಡ್ತಾರೆ? ಹಾ, ಮಲ್ಲಿಗೆ ಮೇಡಮ್ ಕೇಂತ ಇದ್ರ, ಹೇಳಿ ಮಾತಾಡಿ. ಹಲೋ ಹೇಳಿ ಸರ್, ಮಾತಾಡ್ಲಕ್ಕ? ಹಾ ಹೇಳಿ ಹೇಳಿ ಮಗ. ವಿಶ್ವಾಸ್ ಗೊತ್ತಾಯ್ತು ಉಡುಪಿಯಿಂದ. ಉಡುಪಿಯಿಂದ ಅಲ್ದ? ಹಾ ಹೇಳಿ. ನಾನ್ ಮಾತಾಡುದು ಇಲ್ಲಿಂದ, ಬ್ರಹ್ಮಾವರದಿಂದ ಮಾತಾಡುದು. ಹಾ ವಿಶ್ವಾಸ್ ಗೊತ್ತಾಯ್ತು. ಹಲೋ ವಿಶ್ವಾಸ್, ಕೇಂತ ಇತ್ತು ನಿಮ್ ವಾಯ್ಸ್, ಕೇಂತ ಇತ್ತ? ಎಂತ ಹೇಳುಕಿತ್ತ ಅಥವಾ ಕೇಂಬುಕಿತ್ತ ಮಲ್ಲಿಗೆ ಮೇಡಮ್ ಹತ್ರ ಕೇಳಿ? ಕೇಂಬುಕೇಂತ ಅಲ್ಲ, ಅವ್ರಿಗೆ ಒಂದು ವಿಶ್ ಮಾಡುವಂತ ಒಂದು ವಿಚಾರ ಸರ್. ಆಕ್ಚುಲಿ ನಾವಂದ್ರೆ ನಾವು ಅವ್ರ ಮನೆ ತಕ ಬಂದ್ ಗಿಡಕ್ಕೆಲ್ಲ ನಾವು ಹಾಕಿ ಬೆಳೆಸ್ತಾ ಇತ್ತು. ಆಕ್ಚುಲಿ ನೀವು ಅವ್ರ ಕಸ್ಟಮರ್ ಹಂಗಾರೆ? ನೂರೈದು ಗಿಡ ತಕ ನಾವು ಕಸ್ಟಮರ್. ಆಕ್ಚುಲಿ ಕಸ್ಟಮರ್ ಅಂತಲ್ಲ, ಅದು ಅವ್ರಿಗೆ ಕಸ್ಟಮರ್ ತೊಂದ್ರೆ ಇಲ್ಲ. ಏನಂದ್ರೆ ಅವ್ರ ಹತ್ರ ಕೆಲವೊಂದು ವಿಚಾರ ಆಗಿಲ್ಲ, ಅವ್ರ ಸ್ವಲ್ಪ ಹೆಲ್ಪ್ ಮಾಡುವಂತಾಗಲಿ, ಅದು ಹೇಗೆ ಬೆಳೆಸ್ಬೇಕಂತೇಳಿ ಆ ತರ ಮಾಡ್ಬೇಕಂತ ಅವ್ರು ಪ್ರೋತ್ಸಾಹ ಉಂಟಲ್ಲ, ಅದು ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಅವ್ರಿಗೆ ಓಕೆ ಅಲ್ಲ, ನೀವು ಈಗ 105 ಗಿಡ ತಕ ಬಂದ್ರಿ ಅಲ್ಲ, ಎಷ್ಟು ಟೈಮ್ ಆಯ್ತು ತಕೊಂಡ್ಬಂದ? ನಾ ತಕೊಂಡ್ ಆಲ್ಮೋಸ್ಟ್ ಒಂದು ಎರಡೂವರೆ ತಿಂಗಳಾಯ್ತು ಅಷ್ಟೇ. ಹೂ ಬಿಟ್ಟಿತಾ? ಹಲೋ, ಹೂ ಬಿಟ್ಟಿತಾ? ಹಲೋ, ಹೂ ಬಿಟ್ಟಿತಾ? ನಾವು ಒಂದು ತಕೊಂಡ್ ಹೂ ಬಿಡ್ತಾ ಉಂಟು, ಬಟ್ ಏನಂದ್ರೆ ಈಗ ಪ್ರೆಸೆಂಟ್ಲಿ ಸಮಸ್ಯೆ ಏನಂತಾರೆ, ಈ ಮಳೆ ಕಟ ಮಳೆ ಸ್ವಲ್ಪ ಓವರ್ ಆಯ್ತು ನಮ್ಗೆ, ಹಾಗೆ ಸ್ವಲ್ಪ ಹೊಡೆತ ಬಿತ್ತು ಅದ್ರಲ್ಲಿ. ಆಕ್ಚುಲಿ ನಮ್ಗೆ ಮಾಡುವ ವಿಚಾರ ಅಂತಾರೆ, ಲಾಕ್ಡೌನ್ ಟೈಮಲ್ಲಿ ಫ್ರೀ ಇತ್ತಲ್ಲ ಮನೆಯಲ್ಲಿ, ಹಾಗಾಗಿ ಒಂದ್ ಸ್ವಲ್ಪ ಮಾಡಿ ತಕೊಂಡ್ ಮಾಡಿದ್ರು ವಿಚಾರ. ಆಕ್ಚುಲಿ ನೀವು ಟ್ಯಾರಿಸ್ ಮೇಲೆ ಮಾಡ್ತಾ ಇದ್ರಿ? ಎಸ್ ಸರ್, ನಾ ಟ್ಯಾರಿಸ್ ಮೇಲೆ ಮಾಡ್ತೇನೆ. ಅವ್ರದ ಕೇಳ್ಬಿಟ್ಟು ಅವ್ರು ಹೇಗೆ ಮಾಡ್ತಾರೆ ಹೇಗೆ ವಿಚಾರಗಳಂತ ನಮ್ಮ ಮೇಡಮ್ ಹತ್ರ ಕೇಳ್ಬಿಟ್ಟು ನಾ ಮಾಡಿರೋದು. ಆಕ್ಚುಲಿ ಅಲ್ಲಿ ನಿಮ್ಗೂ ಒಳ್ಳೇದೇ ಇಲ್ಲಿ, ಅವರಿಗೂ ಒಳ್ಳೇದೇ ಇಲ್ಲಿ. ಕಾರ್ಯಕ್ರಮ ಕೇಂಬರು ಇನ್ನಷ್ಟು ಜನ ಸ್ಫೂರ್ತಿ ತಕೊಂಡು ಇದ್ರಿಂದ ಮಲ್ಲಿಗೆ ನೆಟ್ಟು ಅವ್ರ ಬದುಕು ಒಳ್ಳೆ ರೀತಿಯಲ್ಲಿ ಪರಿಮಳ ಇಲ್ಲಿ ಅಂದೇಳಿ ಹೇಳ್ತೆ. ಥ್ಯಾಂಕ್ ಯು ಸರ್ ಕಾಲ್ ಮಾಡೋದಕ್ಕೆ. ಅದೇ ಈಗ ಒಬ್ರೊಬ್ರೆ ಕಾಲ್ ಮಾಡ್ತಾ ಇದ್ರೆ ನಿಮ್ಗೆ, ಹೌದು ನೀವು ನೆಟ್ ಕೊಟ್ಟಿರಿ, ನೀವು ಒಳ್ಳೆ ಅವ್ರು ಒಳ್ಳೆ ಇದ್ ಮಾಡ್ತಾರ, ಹ್ಯಾಂಗ್ ಬೆಳೆಸ್ಕೊಂಬುದ್ರ ಬಗ್ಗೆ ಹೇಳ್ತಾರ, ಅದೆಲ್ಲ ಹೇಳ್ತಾ ಇದ್ರೆ. ನಾನು ನಿಮ್ಗೆ ಕೇಂತಿದ್ದೆ, ಕೊರೋನಾ ನಿಮ್ಗೆ ಎಷ್ಟು ಎಫೆಕ್ಟ್ ಮಾಡ್ತು? ಬೇರೆಲ್ಲ ಗೆದ್ದಿ ನಟ್ರದೆಲ್ಲ ಬಿಡಿ, ನಿಮ್ಗೆ ಹ್ಯಾಂಗೆ ಇದು ಮಾಡ್ತ, ನಿಮ್ಗೆ ಪ್ರಾಬ್ಲಮ್ ಆಯ್ತಾ?
ಫಸ್ಟ್ ಸ್ಟಾರ್ಟ್ ತುಂಬಾ ಪ್ರಾಬ್ಲಮ್ ಆಯ್ತು ನಂಗೆ, ಅವ್ರು ಹೂಗೆಲ್ಲ ತುಂಬಾ ಸಿಕ್ಕಾಪಟ್ಟೆ ಕೊರೋನಾ ಟೈಮ್ ಅಲ್ಲಿ ಮೇ ಏಪ್ರಿಲ್ ಗಂತೂ ತುಂಬಾ ಒಂದು 15,000-16,000 ಹೂ ಆತ. ಅವ್ರು ಕೆಲವರಲ್ಲಿ ಎಂತ ಮಾಡ್ರೆ ನಮ್ ಹುಡ್ಕೊಂಡ ಅಂಗಡಿ ಎಲ್ಲ ಬಂದ ಈ ಕಡೆ ಇತ್ತಲ್ಲ, ಕೆಲವು ದೇವ್ರ ಪೂಜೆ ಅವ್ರವ್ರ ಮನೆ ದೇವ್ರ ಪೂಜೆಕ್ಕೋ ಅಥವಾ ಹಿಂಗೆ ಸಿಂಪಲ್ ಆಗಿ ದೇವ್ರ ಪೂಜೆಗೆ ಸಿಂಪಲ್ ಮದಿ ಎಲ್ಲ ಮಾಡ್ತಾರ, 10-15 ಜನರ ಮದುವೆ ಎಲ್ಲ ಮಾಡ್ತಾರಲ್ಲ, ಅದಕ್ಕೆಲ್ಲ ಹೋಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನನ್ನಲ್ಲೇ ಬಂದು ಹೋಗಿ ತಗೊಂಡು ಹೋಗ್ತಿದ್ರು. ಆಗಲ್ಲ ಸ್ವಲ್ಪ ಹೂಗು ಉಳಿದಲ್ಲ ನಾ ಮನೆ ದೇವ್ರ ಪಟ್ಟಿಗೆ ಚಂದ ಮಾಡಿ ಹಾಕ್ತಿದ್ದೆ. ಅದೇ ನೀವು ಅದೇ ನಾನು ಹೇಳಿದೆ, ಕೊರೋನಾ ಬಂದ 15 ಜನರ ಮದಿ ಯಾರು ಮದ್ಮಗಳು. ಓಕೆ, ಅದೇ ನಿಮ್ಗೆ ಕೊರೋನಾ ಜಾಸ್ತಿ ಎಫೆಕ್ಟ್ ಮಾಡಿಲ್ಲ, 15,000-16,000 ನೀವು ಎಷ್ಟಾದಷ್ಟು ಯಾರು ಸ್ವಲ್ಪ ರೇಟ್ ಇರ್ಲಿಲ್ಲ, ಯಾರು ಸ್ವಲ್ಪ ಆದಷ್ಟು ಮಟ್ಟಿಗೆ ಅವರು ಸ್ವಲ್ಪ ಕೊಟ್ಟು ಸ್ವಲ್ಪ ತಗೊಂಡು ಹೋಗ್ತಿದ್ರು. ತಲೆ ಮೇಲೆ ಹಿಡ್ಕೊಂಬಂತ ಪರಿಸ್ಥಿತಿ ಬರ್ಲಿಲ್ಲ, ಸುಮ್ನೆ ಅದನ್ನ ಇಲ್ಲ ಅಂತ ಹೇಳಕ್ ಆಗಲ್ಲ, ಸತ್ಯ ಹೇಳ್ಬೇಕಲ್ಲ. ನಿಮ್ಗೆ ಅದೇ ಕೊರೋನಾ ದಡ್ಡ ಹೊಡೆತ ಕೊಡ್ಲಿಲ್ಲ? ಇಲ್ಲ, ಅಷ್ಟೇನು ಹೊಡೆತ ಕೊಡ್ಲಿಲ್ಲ. ಈಗ ಮಲ್ಲಿಗೆ ಬೆಳಿಲಿಕ್ಕೆ ಪ್ರಶಸ್ತವಾದ ಟೈಮ್ ಯಾವುದು, ಯಾವ ಟೈಮಂಗ್ ಹಾಕಕ್ ಗಿಡ ನಡ್ಕ, ಮತ್ತೆ ಯಾವ ಟೈಮಲ್ಲಿ ಅದು ಜಾಸ್ತಿ ಇಳುವರಿ ಕೊಡುತ್ತೆ, ಮತ್ತೆ ಯಾವ ಟೈಮಲ್ಲಿ ಅದನ್ನ ಕಟ್ ಮಾಡಕ, ಇದಿಷ್ಟು ನಮಗೆ ವಿವರಣೆ ಒಂದು ವಿವೇಕ್ಷಕರಿಗೆ ಕೊಡ್ಬೇಕು. ನೀವು ಮಲ್ಲಿಗೆ ಬೆಳಿಲಿಕ್ಕೆ ಮಳೆಗಾಲದಲ್ಲಿ ನಡ್ಬಾರ್ದು, ಎಂತಕ್ಕಂದ್ರೆ ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಇರುತ್ತಲ್ಲ, ಮಳೆ ಆದ ನಂತರ ಜೂನ್ ಜುಲೈ ಆಗಸ್ಟ್ ನಂತರ ನಡ್ಬೇಕು ನಡ್ಕ ಮಲ್ಲಿಗೆ. ಅದಂತರ ಹೂ ಬಿಡೋದು ಯಾವಾಗ ಅಂತ ಹೇಳಿದ್ರೆ ಜೂನ್ ಜುಲೈ ಸ್ವಲ್ಪ ಹೂ ಬಿಡುವುದಿಲ್ಲ, ಆಗ ಮಳೆ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಆ ಟೈಮ್ ಜೂನ್ ಜುಲೈ ಹತ್ತಿರ ಗಿಡ ಫುಲ್ ಕಟ್ ಮಾಡ್ಬೇಕು, ಆಗಳ ಕಾಸೆರಡು ತಿಂಗಳೇನೋ ಬರೋದು, ಆಗವಾಗ ಹೂವಿನ ರೇಟು ಇಲ್ಲ, ಹೂಗು ಬಿಡುವುದಿಲ್ಲ, ಆದ್ರೆ ಆ ಟೈಮಲ್ಲಿ ಫುಲ್ ಕಟ್ ಮಾಡ್ಬೇಕು ಗಿಡ. ಅದು 1 ವರ್ಷದ ಗಿಡ ಎಲ್ಲ ಇದ್ದಿದ್ರೆ ದಡ್ಡ ಬೀಳೆಲ್ಲ ಹಮ್ಕೊಂಡು ಹೋಗ್ತಾ ಅದನ್ನು ಬಿಡುಕಾಗ ನಾವು ಹಾಗೆ ಇದ್ಮಾಡು ಬಿಡುಕಾಗ, ಅದು ಫುಲ್ ಕಟ್ ಮಾಡಿದ ನಂತರ ಹೊಸ ಚಿಗುರು ಬರ್ತದೆ. ಕಡೆಗೆ ಹೂಗು ಯಾವ ಟೈಮ್ ಒಳ್ಳೆ ಬಿಡತ್ತಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಸಿಕ್ಕಾಪಟ್ಟಿಗೆ ಹೂ ಬಿಡತ್ತೆ. ಮಾರ್ಚ್ ಏಪ್ರಿಲ್ ಮೇ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ 5 ತಿಂಗಳು ಒಳ್ಳೆ ಹೂ ಬಿಡು ಅಂತ ಇದು. ಕಡೆಗೆ ಹೂ ಬಿಡ್ದಿದ್ದಂತ ಈಗ ಡಿಸೆಂಬರ್ ತಿಂಗಳು ಸ್ವಲ್ಪ ಹೂ ಬಿಡುದಿಲ್ಲ, ಎಂತಕ್ಕೆ ಚಳಿ ಬರುತ್ತಲ್ಲ ಹಾಗಾಗಿ ಸ್ವಲ್ಪ ಹೂ ಬಿಡುದಿಲ್ಲ, ಚಳಿ ಎಲ್ಲ ಹೂ ಬಿಡುದಿಲ್ಲ, ಮತ್ತೆ ಮಳೆ ತುಂಬಾ ಇದ್ರೆ ಮಳೆ ತುಂಬಾ ಇದ್ರೆ ಹೂ ಬಿಡುದಿಲ್ಲ. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಇದು ಒಳ್ಳೆ ಒಳ್ಳೆದು ಹೂ ಬಿಡಕ್ಕೆ ಒಳ್ಳೆ ಇದು. ಓಕೆ, ಅದು ಕಟ್ ಮಾಡೋದು ಅಂತ ಹೇಳ್ರಿ ಅಲ್ಲ, ಕಟ್ ಮಾಡೋಕೆ ಅದಕ್ಕೆ ಮೆಥಡ್ ಇತ್ತ ಅಥವಾ ಗಿಡ ಕಟ್ ಮಾಡೋ ಕತ್ರಿ ಇರುತ್ತೆ, ಅದರಲ್ಲಿ ಎಗ್ಲೆಲ್ಲ ಕಟ್ ಮಾಡಿದ್ರೆ ಎಗ್ಲೆಲ್ಲ ಬಾಗಿ ಹೋಗುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕ, ಕಟ್ ಮಾಡಿದ ನಂತರ ಅದರಲ್ಲಿ ಸಣ್ಣ ಸಣ್ಣ ಚಿಗುರು ಬಂದು ಚೆನ್ನಾಗಾಗತ್ತೆ ಹೂವುಗಳು ಗಿಡಗಳು. ಈಗ ಈ ಸರ್ಕಾರದ ಸವಲತ್ತುಗಳು ನಿಮ್ಗೆ ಯಾವ ರೀತಿ ಸಿಕ್ತದೆ? ಈಗ ನಾನು ಒಂದು ಕೃಷಿ ಮಾಡ್ತಿದ್ದೆ, ಇದಕ್ಕೆ ಸಾಲ ಸೌಲಭ್ಯ ಕೊಡ್ತಾರಾ ಸರ್ಕಾರದಿಂದ ಏನಾದರೂ ಅನುದಾನ, ಅಥವಾ ಪಂಚಾಯತ್ ಲೆವೆಲಲ್ಲಿ ಅಥವಾ ತಾಲೂಕು ಪಂಚಾಯತ್ ಅದೇ ಪಂಚಾಯತ್ ಅಂದ್ರೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಲೆವೆಲಲ್ಲಿ ಯಾವ್ದಾದ್ರೂ ಅನುದಾನ ಇತ್ತ ಇದಕ್ಕೆ ಸಾಲ ಸೌಲಭ್ಯ ಇತ್ತ? ಸರ್ಕಾರದಿಂದ ಏನು ಬರ್ಲಿಲ್ಲ, ಸುಮ್ಮನೆ ಸುಳ್ಳು ಹೇಳೋಕಾಗ, ಸರ್ಕಾರದಿಂದ ಏನು ಅನುದಾನ ಕೊಡ್ಲ ಸಿಕ್ಲಿಲ್ಲ ಅಂತ ಹೇಳೋಕೆ ಧರ್ಮಸ್ಥಳ ಸಂಘದಿಂದ ನಂಗೆ ಅನುದಾನ ಅಂದಳಿ ಫಸ್ಟಿಗೆ ಒಂದು 30 ಪಾಟ್ ಹಾಕ್ದಲ್ಲಿ ಅನುದಾನ ಅಂತ 1,000 ರೂಪಾಯಿ ಕೊಟ್ಟಿದ್ರು ಅಷ್ಟೇ, ಮತ್ತಾರು ಮುಟ್ಟಿ ಮೂಸಿ ಕಂಡರಿಲ್ಲ, ಅದರಿಂದ 1 ಪೈಸಾನು ಕೊಡಲಿಲ್ಲ ಸರ್ಕಾರಕ್ಕೆ. ಲಾಸ್ಟ್ ಟೈಮ್ ಕೊರೋನಾ ಬಂದ ಸರಿಗೆ ಎಲ್ಲರಿಗೂ ಕೃಷಿಕರಿಗೆ ರೈತರಿಗೆ ಎಲ್ಲರಿಗೂ ಕೊಡ್ತೇ ಅಂದೇಳಿ ಎಲ್ಲ ಹಾಕಿದ್ರು, ಇಲ್ಲಿಯವರಿಗೆ ಏನು ಬಂದದ್ದು ಇಲ್ಲ ಎಂಥದ್ದು ನಾವೆಲ್ಲ ಅರ್ಜಿ ಬರೆದು ಕೊಟ್ಟದ್ದು ಹೌದು, 1 ಪೈಸಾನು ಇಲ್ಲೂ ಬರಲಿಲ್ಲ, ಸರ್ಕಾರದ ಏನು ಸವಲತ್ತಿಲ್ಲ. ಕಡೆ ಮತ್ತೊಂದು ಹೇಳ್ಕಂತ ಹೇಳ್ದಾಗಿದ್ರೆ ಈಗ ನಮ್ಮ ಕೆಲವರಿಗೂ ಮಲ್ಲಿಗೆ ಬೆಳೆಯವರಿಗೆ ತುಂಬ ಬೇಜಾರಾಗ್ತಿತ್ತು, ಅವ್ರಿಗೆ ಒಂದು ರೇಟ್ ಕೊಟ್ಟು ಮಾರ್ಕೆಟಲ್ಲಿ ಒಳ್ಳೆ ಹೂ ತಗೊಂಡು ಹೋಗ್ರೆ ಅದಕ್ಕೊಂದು ರೇಟ್ ಕೊಟ್ಟು ಒಂದು ಫಿಕ್ಸ್ ಮಾಡ್ರೆ ಎಲ್ಲರೂ ಬೆಳಿಕಂತ ತುಂಬ ಆಸೆ ಪಡ್ತಾ ಇದ್ರು. ಹೂವು ಬೆಳೆದವರಿಗೂ ಹೆಂಗೆ ಮಾರ್ಕೆಟಿಗೆ ಹಾಕುವುದು, ಅವ್ರು ರೇಟ್ ಕೊಡೋದಿಲ್ಲ ಅಲ್ಲ, ಅದೊಂದು ಸಮಸ್ಯೆ ಇತ್ತು ಎಲ್ಲರ ಹತ್ರ ಬೇಡ್ಕೊಂಡು ಹಿಂಗೆ ಮಾರ್ಕೆಟರ್ ಹತ್ರ ಎಲ್ಲರ ಹತ್ರ ಒಂದು ನಾವು ಬೆಳೆದಕ್ಕೊಂದು ಒಳ್ಳೆ ರೀತಿಯಾಗಿ ಅದಕ್ಕೊಂದು ರೇಟ್ ಕೊಟ್ಟು ತಗೊಂಡು ಹೋಗಿ ಅಂತ ಬೇಡ್ಕೊಳ್ತೀವಿ. ಅಂದ್ರೆ ನೀವು ಹೇಳುದು ಈಗ ದಲ್ಲ ನೀವು ಕಷ್ಟಪಟ್ಟು ಬೆಳೆಯುದು ರಾತ್ರಿ ಅದನ್ನೆಲ್ಲ ಚಾಕರಿ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಮಾಡಿ ಮಾರುದು, ದಲ್ಲಾಳಿ ಗ್ರಾಹಕ ಯಾರು ತಕ್ಕಂತ ಅವನು ಜಾಸ್ತಿ ಕೊಟ್ಟ ತಕ್ಕಂದು, ಮತ್ತೆ ಯಾರು ದಲ್ಲಾಳಿ ಇದ್ದ ಅವ ಜಾಸ್ತಿ ಲಾಭ ಮಾಡ್ಕಂತ ಅಂಬುದು ನಿಮ್ಮ ಇದು. ಅದೇ ಈಗ ಕೆಲಸಲ ಒಟ್ಟಿಗೆಲ್ಲ ಒಂದ್ಸತಿ 1,220 ಇರುತ್ತೆ, ನಮ್ಗೆ ಅಷ್ಟು ಕೊಡು ಬೇಡ, ಮಾಮೂಲಿ ಒಂದು 400 ರೂಪಾಯಿ ಕೊಟ್ರೆ ಸಾಕು ಒಟ್ಟಿಗೆ, ಬೇಡ 300 ರೂಪಾಯಿ ಕೊಟ್ರೆ ಸಾಕು ನಮ್ಮ ಪೂರೈಸುತ್ತೆ, ಹಾಕಿ ಕೊಡುದಿಲ್ಲ. ಅವ್ರದ್ದು ರೇಟ್ ಬಂದಾಗ ಅವ್ರು ಜಾಸ್ತಿ ಕೊಟ್ಕಂತ, ಅಲ್ಲಿ ಕಮ್ಮಿ ಆದಾಗ ಒಟ್ಟಿಗೆ ಕಮ್ಮಿ ಮಾಡಿ ನಮ್ಗೆ ಸಿಕ್ಕಾಪಟ್ಟಿ ಕಮ್ಮಿ ಕೊಡ್ತಾರೆ ಹಾಗೆ ಹೇಳೋದು. ಈಗ ಮತ್ತೊಂದಂದ್ರೆ ಆಚೆ ಊರ್ ಮನೆಯವರು ಹಾಗೆ ಅಲ್ಲಿ ಪ್ಯಾಟಿ ಬಂದಾಗ ಎಷ್ಟು ಅವ್ನು ಎಷ್ಟು ಅಂಗಡಿಯನ್ನು ಎಷ್ಟು ಹೇಳಿದ್ರು ತಗೊಂಡು ಹೋಗ್ತಾರೆ, ಬಾಯಿ ಮುಚ್ಚಿಗೆ ಸುಮ್ಮನೆ ತಗೊಂಡು ಹೋಗ್ತಾರೆ ನನ್ನ ಅನುಭವದಲ್ಲ. ಆದ್ರೆ ಅದೇ ನಮ್ಗಾರೆ ನಾವೊಂದು ಅಟ್ಟಿ ಒಂದು 250 ಹೇಳ್ರು, ಮೇಡಮ್ ಜಾಸ್ತಿ ಆಯ್ಲಿಯಾ, ಒಂದು 50 ರೂಪಾಯಿ ಕಮ್ಮಿ ತಗೊಂಡಿಲ್ಲ, ಒಂದು 100 ರೂಪಾಯಿ ಕಮ್ಮಿ ತಗೊಂಡಿಲ್ಲ ಅಂತ ಹೇಳ್ತಾರೆ, ಹಾಗೆ ಹೇಳ್ತಾರೆ ವೀಕ್ಷಕರಲ್ಲಿ ಕೇಂದ್ರಿಗೆಲ್ಲ ಅನ್ಸಕ್ಕೂ ಸಾಕು. ಅವ್ರು ಅವ್ರ ಕಷ್ಟ ಹೇಳ್ತಾ ಇದ್ರೆ ಅಂದ್ರೆ ಕಷ್ಟ ಅಂತೇಳಿ ಅಲ್ಲ, ನಾವು ಬೆಳೆದಕ್ಕೆ ಒಂದು ಕರೆಕ್ಟ್ ಆದ ರೇಟ್ ಕೊಡಿ,
ನೀವು ನಮ್ಮ ಹತ್ರ ಅಲ್ಲಿ ಹೋಗಿ ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಟು ತಕಂತ್ರಿ, ನಮ್ಮ ಹತ್ರ ಚೌಕಸಿ ಮಾಡ್ತೀರಿ ಅಂದ್ರೆ ನೀವು ಎಲ್ಲಿ ಚೌಕಸಿ ಮಾಡ್ಕೋ ಅಲ್ಲಿ ಚೌಕಸಿ ಮಾಡುದಿಲ್ಲ, ಮನೆಗ್ ಬಂದು ಚೌಕಸಿ ಮಾಡ್ತೀರಿ, ಅದು ಅದೊಂದು ಕಷ್ಟ. ಸೊ ಅದನ್ನ ನೀವು ಗಮನ ಇಟ್ಕಣಕ. ಮತ್ತೆ ನಾನು ನಿಮ್ಗೆ ಹೇಳುದು, ಇವರು ಈಗ ಇದ್ರ ಇಂತ ನಿಮ್ಮ ಮನೆ ಹತ್ರನು ತುಂಬಾ ಜನ ಇರ್ತಾರೆ ಮಲ್ಲಿಗೆ ಬೆಳೆಯವರು. ಈಗ ಕುಂಭಾಶಿ ಪರಿಸರದವ್ರಿಗೆ ಈಗ ಪ್ರೇಮಕ ಗೊತ್ತ, ಇನ್ನು ನಿಮ್ಮ ಮನೆ ಹತ್ರದವ್ರು ಯಾರ ಹತ್ರ ನೀವು ಡೈರೆಕ್ಟ್ ಆಗಿ ಯಾರು ಮಲ್ಲಿಗೆ ಬೆಳಿತರೋ ಅವ್ರ ಹತ್ರನೇ ನೀವು ಮಲ್ಲಿಗೆ ಸಿಕ್ಕತ್ತೆ, ಕಡಿಮೆಗೆ ಸಿಕ್ಕತ್ತೆ. ಈ ದಲ್ಲಾಳಿಗಳು ಸುಮ್ನೆ ಅವ್ರು ಒಳಗೆ ಹಾಕೋ ದುಡ್ಡು ಉಳಿತಂದ್ರೆ ಹೇಳ್ತಾ ಇದ್ರು. ಇದಿಷ್ಟು ಇವತ್ತಿದ ವಿಷಯಗಳು. ಮಲ್ಲಿಗೆ ಅಂದ್ರೆ ಕೆಲವರಿಗೆ ಅದೇ ನಾ ಹೇಳಲ್ಲ, ಮಲ್ಲಿಗೆಯ ಹೆದರಿಕೆ, ಮಲ್ಲಿಗೆ ಸುದ್ದಿ ಬೇಡ, ಚಿನ್ನದ ರೇಟ್. ಚಿನ್ನದ ರೇಟ್ ಹೌದಾ? ಇಲ್ಲ, ಚಿನ್ನದ ರೇಟ್ ಅಲ್ಲ, ಕೆಲ ಟೈಮ್ ಇರುತ್ತ, ನಾವ್ ಅಷ್ಟು ರೇಟ್ ಹಾಕುದಿಲ್ಲ, ನಾವ್ ಮಿನಿಮಮ್ ಎಷ್ಟು ಕೊಡ್ಬೇಕು ಅಷ್ಟೇ, ಅಷ್ಟೆಲ್ಲ ಹಾಕೋಕ್ ಹಾತಿಲ್ಲ ನಾವು. ಈಗ ಮಲ್ಲಿಗೆ ಬೆಳೆವವರಿಗೆ ನೀವ್ ಎಂತ ಹೇಳಕ್ ಇಷ್ಟಪಡ್ತೀರಿ? ಮಲ್ಲಿಗೆ ಬೆಳೆವರೆಲ್ಲರೂ ಮಲ್ಲಿಗೆ ಬೆಳಿನಿ, ಅದರಿಂದ ಆತಿಲ್ಲ ಅಂದಳೆ ಯಾರು ಮೂಗ್ ಮುರಿಬೇಡಿ, ಒಳ್ಳೆ ರೀತಿ ಬೆಳ್ಕೊಂಡ್ರೆ ಅದು ನಮ್ಗೆ ಒಳ್ಳೆ ಫಸಲು ಕೊಡತ್ತೆ, ನಮ್ಗೆ ಕೈ ಹಿಡತ್ತೆ. ನಿಜ ಹೇಳ್ಕೋಬೇಕಂದ್ರೆ ನಾನೇ ಅದಕ್ಕೆ ಉದಾಹರಣೆ. ನಾನು ನಂಗೆ ಯಜಮಾರ ಬೋಟಿಗೆ ಹೋಗ್ತಾ ಇದ್ರು, ಅದರಲ್ಲಿ 3 ತಿಂಗಳು ಮಾತ್ರ ಬೋಟಿಗೆ ಹೋಗ್ತಾ ಇದ್ರು, ಮಳೆಗಾಲದಲ್ಲಿ 3 ತಿಂಗಳು ಮಾತ್ರ ಮನೆಯಲ್ಲಿರ್ತಿದ್ರಲ್ಲ. ಆವಾಗ ಈ ಸಲ 2 ವರ್ಷ ಆಯ್ತು, ಎಂಥದ್ದು ದುಡಿಮೆ ಇರಲಿಲ್ಲ. ಈ ಮಲ್ಲಿಗೆ ನನ್ನ ಕೈ ಹಿಡಿದು ಇಲ್ಲಿ ಈ ಲೆವೆಲ್ ಇರುತ್ತೆ ಅಂದ್ರೆ ನನ್ನ ಮಲ್ಲಿಗೆ ಹಸ್ರು ಯಾವತ್ತು ನಮ್ಮನ್ನು ಕೈ ಬಿಡುವುದಿಲ್ಲ. ಎಲ್ಲರೂ ಮಾಡ್ಕೊಂಡು ಹೋಯಿನಿ, ಮನೆ ಕೆಲಸನೂ ಮಾಡ್ಕೊಂಡು ಅದರ ಇದನ್ನು ಮಾಡ್ಕೊಂಡು ಹೋಯಿನಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ಳೋದು. ಸುಮ್ಮನೆ ಆಚೀಚೆಗೆ ಹೋಗಿ ಮನೆ ಪಂಚಾಯತಿ ಮಾಡೋದಕ್ಕಿಂತ ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಹೋದ್ರೆ ನಮ್ಮ ಹೆಲ್ತೂ ಒಳ್ಳೆ ರೀತಿಯಾಗಿ ಇರುತ್ತೆ, ಆರೋಗ್ಯನೂ ಒಳ್ಳೆ ರೀತಿಯಾಗಿ ಇರುತ್ತೆ. ಅದಕ್ಕೆ ಎಲ್ಲರೂ ಹೆಂಗಸರು ಮಾಡ್ಕೊಂಡು ಹೋಯಿನಿ ಅಂತ ಹೇಳೋದು. ಅದಕ್ಕೊಂದು ನಾನೇ ಒಂದು ಉದಾಹರಣೆ. ಅದರಿಂದ ತುಂಬ ಲಾಭ ಆಯ್ತು ನನಗೆ, ತುಂಬ ಖುಷಿ ಆಗ್ತಿದೆ. ಬೆಳಿಗ್ಗೆ ಎದ್ಕೊಂಡ 9 ಗಂಟೆ ಹೇಳ್ದೆ ಆಯ್ಕೊಂಬ್ದ ಹಾಗೆಲ್ಲ ಮಾಡೋಕಾಗ ಅಂದ್ರೆ 7 ಗಂಟೆಗೆ ಎದ್ಕೊಂಡು ಹೂಗಲ್ಲ ಕೊಯ್ಕು ಆಪ್ಸನ ತುಂಬ ಖುಷಿ ಆಗುತ್ತೆ. ನಮಗೋಸ್ಕರ ನಮಗೆ ಮೈ ಮೇಲೆ ಬಿದ್ದಾಗತ್ತೆ, ಏನೋ ಒಂಥರ ಖುಷಿ ಆಗುತ್ತೆ. ನನ್ನ ಮಕ್ಕಳು ಹಾಗೆ ನಂಗೆ ತುಂಬ ಸಪೋರ್ಟ್ ಇಬ್ಬಿದ್ರು, ಇಬ್ಬರು ಇದ್ರು ಪ್ರಥಮ್ ಪ್ರಣಾಮ್ ಅಂತ, ಅವರು ಬೆಳಿಗ್ಗೆ ಅದಕ್ಕೆ ಹೂ ಕೊಯ್ದು ಅಂದ್ರೆ ಭಾರಿ ಖುಷಿ ಆಯ್ತು ಅವರಿಗೆ. ನಮ್ಮ ಯಜಮಾನರು ಹಾಗೆ ತುಂಬ ತುಂಬ ಹೆಲ್ಪ್ ಮಾಡ್ತಿದ್ರು ಸರ್ ನಂಗೆ ಸತ್ಯ. ಇದು ಒಂದು ಕಾಲ್ ಇದು ಮಾತು. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು, ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ನಾನು ಸದಾನಂದ ಆಚಾರ್ಯ, ಬಾರ್ಕೂರಿಂದ ಮಾತಾಡೋದು. ಸದಾನಂದ ಆಚಾರ್ಯ, ಮಲ್ಲಿಗೆ ಬೆಳೆ ಇದು ಫರ್ಟಿಲೈಸರ್ ಯಾವ್ದು ಯೂಸ್ ಮಾಡ್ಬೇಕಂತ ಅವ್ರ ಹತ್ರ ಕೇಳಿ ಕೇಳಿ. ಮೇಡಮ್ ಹಲೋ, ನಮಸ್ತೆ ಮೇಡಮ್, ನಾನು ಸದಾನಂದ ಆಚಾರ್ಯ, ಬಾರ್ಕೂರಿಂದ ಮಾತಾಡೋದು. ನಮಸ್ತೆ ಹೇಳಿ. ಇದು ಮಲ್ಲಿಗೆ ಬೆಳೆಗೆ ಯಾವ್ದು ಫರ್ಟಿಲೈಸರ್ ಯೂಸ್ ಮಾಡ್ಬೇಕು ನಾವು ಅಂತ ಎಂತ ಹಾಕ್ಲಕ್ಕ ಅಂತ ಹೇಳಿ ಕೇಳಿದ್ರು. ಸಾವಯವ ಗೊಬ್ಬರ ಹಾಕಿ, ಎರೆಹುಳ ಗೊಬ್ಬರ ಹಾಕಿ, ಕಡಿಕೆ ಇದು ನೆಲಗಡ್ಲೆ ಹಿಂಡಿ ಬೇವಿನ ಹಿಂಡಿ ಗೋಮೂತ್ರದಲ್ಲಿ ನೆನೆಸಿ ಹಾಕಿ. ಗೋಮೂತ್ರದಲ್ಲಿ ಅದಕ್ಕೆ ಬೇವಿನ ಏನಾದ್ರು ಹುಳ ಕೀಟ ಬಾರ್ದಾಗ. ಸರಿ, ಅದು ಪ್ರಮಾಣ ಎಷ್ಟು ಆಗ್ಬೇಕು ನೆಲಗಡ್ಲೆ ಹಿಂಡಿ ಬೇವಿನ ಹಿಂಡಿ ಅಂದ್ರೆ? ಇಂತಿಷ್ಟು ಗಿಡದ ಮೇಲೆ ಇಂತಿಷ್ಟು ಪ್ರಮಾಣ ಆಗ ಸರ. ಈಗ 50 ಗಿಡ ಹಾಕಿದ್ರೆ, ಸರಿ 50 ಗಿಡ ಹಾಕಿದ್ರೆ ಒಂದು 5 ಕೆಜಿ ಹಿಂಡಿ ಯಾರು ಬೇಕು. ಹೌದಾ? ಹಾಗೆ ಒಂದು ಗಿಡಕ್ಕೆ 100 ಗ್ರಾಮ್ ಅಷ್ಟು ಆಗುತ್ತೆ. ಆಗುತ್ತದೆ, ಅದು ನೆನೆದ ನಂತರ ತುಂಬಾ ಆಗುತ್ತಲ್ಲ. ನೀವು ಗಿಡ ಮಲ್ಲಿಗೆ ನೆಡ್ತಿರಿದ್ಯಾ? ಹೌದೌದು, ನೆಟ್ಟಿದೆ ಸ್ವಲ್ಪ. ಎಂತ ಟ್ಯಾರಿಸ್ ಮೇಲೆ ಮನೆ ಕಣ್ ಇದ್ರಲ್ಲ ಗದ್ದೆ ಎಲ್ಲ? ಟ್ಯಾರಿಸ್, ಟ್ಯಾರಿಸ್ ಮೇಲೆ. ಓಕೆ ಓಕೆ. ಹೆಂಗೆ ಇಳುವರಿ ಎಲ್ಲ ಎಷ್ಟು ಟೈಮ್ ಆಯ್ತು, ಇಳುವರಿ ಇತ್ತ? ಇಲ್ಲ, ಹಾಕಿದ್ದಷ್ಟೇ. ಏನ್ ಹಾಕುವ ಅಂತ ಅಷ್ಟೇ. ಓಕೆ ಓಕೆ. ಇವರು ನಿಮ್ಗೆ ತುಂಬಾ ಡೌಟ್ ಆದ್ರೆ ಅವ್ರ ಹತ್ರ ಬನ್ನಿ, ಅವರು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾರೆ. ಎಲ್ಲಿ ಎಲ್ಲಿ ಅವ್ರು ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು? ಅವ್ರು ಕುಂಭಾಶಿ, ಅವ್ರ ಮನೆ ಕುಂಭಾಶಿ. ಹೌದಾ? ಅವ್ರ ಹತ್ರ ಅವ್ರ ನಂಬರ್ ಸಿಗುತ್ತೆ ನಿಮ್ಗೆ, ಅವ್ರ ಹತ್ರ ಮಾತಾಡಿ ನೀವು. ಆಯ್ತಾಯ್ತು. ಅದೇ ಕೆಲವರಿಗೆ ಎಂತಹ ಗೊಬ್ಬರ ಹಾಕುದು ಅಂದ್ರೆ ನಾನು ಹೇಳುದು, ಈಗ ನಾವು ಪಟ್ಟ ಅಂದ್ರೆ ನೀವು ಕೆಂಟ್ರ ಗುತ್ತಿಗೆ ಅದ ಹಾಕಿ ಇದು ಹಾಕಿ ಅಂದ್ರೂ ಆತಿಲ್ಲ, ಯಾವ್ಯಾವ ಟೈಮಿಗೆ ಯಾವ ಯಾವ್ದಕ್ಕೆ ಎಂತ ಹಾಕಕ್ ಅಂದ್ರೆ ಇರತ್ತೆ. ನಾವೆಲ್ಲ ನೀವು ಹೇಳ್ರಿ ಅಂದ್ರೆ ಒಂದೇ ಸಲ ನೆಲಗಡಲೆ ಬೇವಿನ ಎಣ್ಣೆ ಎಲ್ಲದು ಒಂದೇ ಸಲ ಹಾಕ್ರೆ ಗಿಡ ಸತ್ತ. ಅದೇ ನೀವು ಮಲ್ಲಿಗೆ ಬೆಳವರಿಗೆ ಒಂದ್ ಹೇಳ್ರಿ, ಈ ಮಾರುಕಟ್ಟೆ ದಲ್ಲಾಳಿಗಳಿಗೆ ನೀವು ಒಂದ್ ಮೆಸೇಜ್ ಕೊಡಿದ್ರೆ, ಎಂತ ಮೆಸೇಜ್ ಕೊಡಿದ್ರಿ ಅಂತ ಹೇಳಕ್ ಇಷ್ಟ? ಮಾರುಕಟ್ಟೆ ದಲ್ಲಾಳಿಗಳ ಹತ್ರ ಒಂದೇ ಕೈ ಮುಗ್ದಕ್ಕೆ ಅಂತ ಕೇಂತಿ ನಾನು. ಎಲ್ಲರೂ ಒಂದ್ ಬೆಳಿಗ್ಗೆ ಎದ್ಕೊಂಡ ಬೆನ್ನು ಮುರ್ಕೊಂಡು ಹೂ ಕೊಯ್ಕೊಂಡು ಕಟ್ಟಿ ಅದು ಮಾರ್ಕೆಟಿಗೆ ಹಾಕೋರೊಳಗೆ ಸಿಕ್ಕಾಪಟ್ಟೆ ಸಾಕು ಅನ್ಸುತ್ತೆ, ಅದು ಬೇಡ ಅನ್ಸುತ್ತೆ. ಅವ್ರು ಒಳ್ಳೆ ರೇಟ್ ಕೊಟ್ಟಿರ್ತಲ್ಲ, ಎಲ್ಲರೂ ಬೆಳೀತ್ರು, ಅದಕ್ಕೊಂದು ಒಳ್ಳೆ ರೇಟಿಗೆ ಒಂದು ರೇಟ್ ಕೊಟ್ಟು ಅದನ್ನ ತಗೊಂಡು ಹೋಗಿ ಅಂತ ನನ್ನ ಅನಿಸಿಕೆ. ನೀವು ಹಾಗೆ ಮಾಡ್ರಿ, ಎಲ್ಲರೂ ಮಲ್ಲಿಗೆ ಬೆಳೆದು ಅದರಲ್ಲೂ ಒಂದು ಒಳ್ಳೆ ಜೀವನ ಕಂಡ್ಕೊಂತರು, ಅದರಿಂದ ನಿಮಗೂ ನಮಗೂ ಒಂದು ಹೆಲ್ಪ್ ಆಯ್ತು, ನಿಮಗೂ ಒಂದು
ಇದತ್ತ ಎಲ್ಲರ ಹತ್ರ ಅದೊಂದು ಬೇಡ್ಕೊಂಬುದಷ್ಟೇ, ಒಳ್ಳೆ ರೇಟ್ ಕೊಟ್ಟು ಒಳ್ಳೆ ತಗೊಂಡು ಹೋಯ್ನಿ ಅಂತ ಹೇಳಿ. ಸರ್ಕಾರಕ್ಕೆ ಸರ್ಕಾರಕ್ಕೆ ನೀವು ಎಂತಾರು ಕೇಳ್ಕೊಂಬಿದ್ರಿ ಅಂತ ಕೇಳಕಂತ. ಸರ್ಕಾರಕ್ಕೆ ಅದೇ ಮಲ್ಲಿಗೆ ಬೆಳೆಗಾರರಿಗೆಲ್ಲದರಲ್ಲೂ ಸಾಲ ಸೌಲಭ್ಯ ಕೊಡಿನಿ, ಪ್ರೋತ್ಸಾಹಧನ, ಒಂದು ಪ್ರೋತ್ಸಾಹಧನ ಅಂದು ಕೊಡಿನಿ. ಒಂದು ಹೋದಲ್ಲೊಂದು ಅವ್ರನ್ನೊಂದು ಗುರ್ತ ಹಿಡಿದವ್ರಿಗೊಂದು ಇದು ಮಾಡಿ. ನೀವು ಗುರ್ತ ಹಿಡಿದಮ್ಕೂ ನೆನಪಾಯ್ತು, ಈಗ ನಿಮ್ಮನ್ನ ಸಂಘ ಸಂಸ್ಥೆಗಳೆಲ್ಲ ಗುರುತಿಸಿದವ ಅಥವಾ ನಿಮ್ಮನ್ನ ಪ್ರೋತ್ಸಾಹಿಸಿದಾರೆ, ನೀವು ಊರ್ ಮನೆ ನಿಮ್ಮನ್ನ ಯಾವ ರೀತಿ ಕಾಣ್ತಾರೆ ಈಗ ಎಲ್ಲರನ್ನ ಕಾಂತ್ರ ಅಥವಾ ನಿಮ್ಮನ್ನೊಂಥರ ಸ್ಪೆಷಲ್ ಆಗಿ ಕಾಂತ್ರ ಎಂತ ಊರ್ ಮನೆ ಹಂಗೆಲ್ಲ? ಊರ್ ಮನೆಯವ್ರು ಎಲ್ಲರೂ ನಮ್ಮನ್ನ ಪ್ರೀತಿಯಿಂದಾನೆ ನೋಡ್ಕೊಳಂತ್ರು, ಎಲ್ಲರೂ ಕಾಂತ್ರು ಒಳ್ಳೆಯವ್ರು ಕೇರ್. ಊರ್ ಮನೆಯವ್ರು ಆಚೆ ಸಿಗದ ಮಲ್ಲಿಗೆ ಮೇಡಮ್ ಬಂದ್ರೆ ಮಲ್ಲಿಗೆ ಮೇಡಮ್ ಬಂದ ಹತ್ರ, ಅದರಲ್ಲೂ ನಮ್ದು ಆಚೆಗೆ ನಮ್ಮ ಪಕ್ಕದ ಮನೆ ಇದೆ, ಅವರು ವಾದ್ಯದವರು, ಅವರು ತುಂಬ ನಂಗೆ ಎಲ್ಲ ವಿಷಯದಲ್ಲೂ ಪ್ರೋತ್ಸಾಹ ಕೊಡ್ತಾರೆ. ಏನು ಎಂತ ಬೇಕಾದರೂ ಗೋಮೂತ್ರ ಎಂತ ಬೇಕಾದರೂ ಅವ್ರ ಮನೆಯಿಂದ ತಗೊಂಡು ಬರ್ತಾನೆ. ಅವರು ಶ್ರೀಧರ ಅಂತ ವಾದ್ಯದವರು, ಆನೆಗುಡ್ಡಿಯಲ್ಲಿ ವಾದ್ಯ ಮಾಡ್ತಾರೆ. ತುಂಬ ಎಲ್ಲದರಲ್ಲೂ ಸಪೋರ್ಟೇ ಇದ್ದಾರೆ ಅವರು, ಸುಮ್ಮನೆ ಹೇಳೋದಲ್ಲ. ಮತ್ತೆ ಮತ್ತೆಂತ ಅಂದ್ರೆ ನೀವು ಅವರಿಗೆ ಎಂತ ಹೇಳಿಕೆ ಅವರಿಗೆ ಸರ್ಕಾರಕ್ಕೆ ಅಡ್ಡಿಲ್ಲ. ಓಕೆ, ಇದಿಷ್ಟು ಅವ್ರ ವಿಷಯ. ಅವ್ರು ಅವರು ಹ್ಯಾಂಗಂದ್ರೆ ನಮ್ಮ ಮಲ್ಲಿಗೆ ಮೇಡಮ್, ಮಲ್ಲಿಗೆ ಕಣಂಗೆ ಎಂತ ಮುಲಾಜ್ ಗಿಲಾಜ್ ಅಂತ ಇಲ್ಲ, ಎಂತ ಇತ್ತಂದ್ ಹೇಳಿಬಿಡುದ ಸರ್ಕಾರಕ್ಕೆ ಎಂತ ಹೇಳುದು ನನ್ನ ಹತ್ರ ಅಂತ. ಓಕೆ, ಇವ್ರು ಹೇಳಿದ್ರಿಂದ ಇಷ್ಟು ವಿಷಯ ಗೊತ್ತಾಯ್ತಾ, ಅವ್ರು ಬಂದು ಮನೆಗೆ ಬಂದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ಮಲ್ಲಿಗೆ ನಡುವರು ಇವ್ರನ್ನ ಕಣ್ಕಣಿ, ಅವ್ರನ್ನ ಸಮ ನೋಟ್ ಮಾಡ್ಕೊಂಡು, ಅವ್ರ ನಂಬರ್ ಸಿಕ್ಕತ್ತೆ ನಿಮ್ಗೆ ಫೇಸ್ಬುಕ್ ಅಲ್ಲೂ, ಅವ್ರ ನಂಬರ್ ಇತ್ತು, ನಂಬರ್ ತಕೊಂಡು ಕಾಲ್ ಮಾಡಿ. ಮತ್ತೊಂದು ವಿಷಯ, ಧರ್ಮಸ್ಥಳ ಸಂಘದಿಂದ ನಮ್ಗೆ ಸನ್ಮಾನ ಮಾಡಿದ್ರ, ಚೇತನ್ ಸರ್ ಅವರು ಕರೆದು ಎಲ್ಲ ಸನ್ಮಾನ ಮಾಡಿದ್ರು. ಮತ್ತು ಕಡೆಗೆ ಅವರು ಪೂರ್ಣಿಮಾ ಸುರೇಶ್ ಅವರು ತುಂಬ ನಂಗೆ ಇದು ಮಾಡಿದ್ರು. ಕಡೆಗೆ ಅವರು ಕಡೆಗೆ ಅಕ್ಷತಾ ಗಿರೀಶ್ ಅವರು ಪವರ್ ಚಾನಲ್ನವರು ಎಲ್ಲರೂ ಕರೆದು ಒಂದು ಒಳ್ಳೆ ರೀತಿಯಾಗಿ ಒಂದು ಸನ್ಮಾನ ಮಾಡಿ ಕಳಿಸಿದ್ರು. ನಮ್ಮನ್ನೊಂದು ಒಂದು ಉನ್ನತ ಮಟ್ಟದಲ್ಲೇ ಒಂದು ಇಟ್ಟಿದೆ, ಇಟ್ಟ ಒಂದು ಸನ್ಮಾನ ಮಾಡಿದ್ರು ಅವರು. ತುಂಬ ಜನ ಅವ್ರನ್ನ ಗುರುತಿಸ್ತಾ ಇದ್ರು. ಮತ್ತು ಇವರಿಂದ ಗಿಡ ತಗೊಂಡೋಗಿ ಇನ್ನೂ ಗಿಡ ಬೆಳೆಸಿ ಅದರಿಂದನು ಕೆಲವರು ತುಂಬ ಒಳಿತನ್ನು ಕಂಡವರಿದ್ರು. ಇವ್ರ ನಂಬರ್ ನಾನು ಹೇಳಿದೆ ಫೇಸ್ಬುಕ್ಕಲ್ಲಿ ಸಿಕ್ಕದ್ದ. ಇದಿಷ್ಟು ಮಲ್ಲಿಗೆ ಮೇಡಮ್ ಬಗ್ಗೆ, ಪ್ರೇಮ ಗಣೇಶ್ ಪೂಜಾರಿ ಇವರು ನಮ್ಮ ಅತಿಥಿ ಇವತ್ತು. ಮತ್ತು ವೀಕ್ಷಕರೇ, ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು, ನಿಮ್ಮ ನಮ್ಮ ಪರಿಸರದಲ್ಲಿ, ನಿಮ್ಮ ಆಚೆ ಈಚೆ ಪರಿಸರದಲ್ಲಿ, ನಮ್ಮ ಪರಿಸರದಲ್ಲಿ ಯಾರಾದರೂ ಈ ಥರ ಸಾಧನೆ ಮಾಡಿದವರಿದ್ದರೆ ಅವರ ವಿವರಗಳನ್ನು ನಮಗೆ ಬರೆದು ಕಳಿಸಿ, ಒಂದು ಮೆಸೇಜ್ ಮಾಡಿ, ನಂಬರ್ ಇದೆ ಆ ನಂಬರಿಗೆ ಮೆಸೇಜ್ ಕಳಿಸಿ, ಅವ್ರ ಮೊಬೈಲ್ ನಂಬರ್ ಮತ್ತು ಸಣ್ಣ ವಿವರ, ಅವ್ರು ಏನು ಮಾಡ್ತಾರೆ ಅನ್ನೋದು ಒಂದು ವಿವರವನ್ನು ಕೊಟ್ಟು ನಮ್ಮ ನಮ್ಮ ಚಾನೆಲ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಅವರನ್ನು ಗುರುತಿಸಿ ಇಲ್ಲಿ ಕರ್ಕೊಂಡು ಬಂದು ಅವ್ರನ್ನ ಮಾತಾಡಿಸಿ, ಅವರು ಇನ್ನೊಂದಿಷ್ಟು ಜನಕ್ಕೆ ವಾಟ್ಸಪ್ ನಂಬರ್ ಟಿ ವಿ ಮೇಲೆ ಬರ್ತಾ ಇದೆ, ಆ ನಂಬರಿಗೆ ನೀವು ನೋಟ್ ಮಾಡ್ಕೊಳ್ಳಿ. ಆ ನಂಬರಿಗೆ ನೀವು ಆ ವ್ಯಕ್ತಿ ಯಾರಿದ್ದರೂ ಸಾಧನೆ ಮಾಡಿದ್ದವರು ಅವರದ್ದು ಕಿರು ವಿವರವನ್ನು ಕೊಟ್ಟು ನಮಗೆ ಕಳಿಸಿ, ನಾವು ಅದನ್ನು ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಕೂಳಿಸಿ ಅವರನ್ನು ಇನ್ನಷ್ಟು ಜನರಿಗೆ ತೋರಿಸಿ, ಆ ಮೂಲಕ ಅವರನ್ನು ಮತ್ತು ಅವರನ್ನು ನೋಡಿ ಇನ್ನೊಂದಿಷ್ಟು ಜನ ಬೆಳೆಯುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳ್ತಾ ಇವತ್ತು ನಮ್ಮೊಟ್ಟಿಗೆ ಬಂದು ತುಂಬ ವಿಷಯಗಳನ್ನು ಹೇಳ್ರಿ. ಹೇಗೆ ಮಲ್ಲಿಗೆ ಬೆಳೆದು, ಹೇಗೆ ಏನೆಲ್ಲ ಕಷ್ಟಗಳು ಬದುತ್ತೆ, ನಾನು ಹ್ಯಾಂಗೆ ಬೆಳೆದೆ ಅಂಬುದ್ರ ಬಗ್ಗೆ ಎಲ್ಲ ಹೇಳಿಕೊಟ್ರಿ. ಮತ್ತು ಗಿಡನೂ ನೀವು ಕೊಡ್ತಾ ಇದ್ರಿ, ಅದ್ರ ಬಗ್ಗೆನೂ ಮಾಹಿತಿ ಕೊಟ್ರಿ. ಯಾರು ಗಿಡ ಬೇಕಾದ್ರೂ ಅವ್ರು ತಕೊಳ್ಳೋಕೆ, ಯಾವ್ಯಾವ ಸಾವಯವ ಅವ್ರ ಗೊಬ್ಬರ ಅವ್ರು ಹಾಕ್ತಾ ಇದ್ರು ಅದ್ರ ಬಗ್ಗೆನೂ ಮಾಹಿತಿ ಕೊಟ್ರಿ. ಅಲ್ಲಿಂದ ಇಲ್ಲಿವರೆಗೆ ಬಂದು ನಮ್ಮ ವೀಕ್ಷಕರಿಗೆ ತುಂಬ ವಿಷಯಗಳನ್ನು ಹೇಳಿಕೊಟ್ರಿ. ನಿಮಗೆ ದೈಜಿವಾಡ್ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ವೀಕ್ಷಕರೇ, ಎಂತಾದರೂ ಹೇಳ್ತೀರಾ? ಮತ್ತೆ ಯಾರು ಮಲ್ಲಿಗೆ ನಡ್ಕೊಂಡು ಹೆದರ್ಕೊಂಡ್ಬೇಡಿ, ಎಂಥ ಮಾಹಿತಿ ಬೇಕಾದರೂ ನನ್ನ ಹತ್ರ ಕೇಳಿ ಡೈರೆಕ್ಟ್. ನಾನು ಎಷ್ಟೊತ್ತಿಗೂ ಫೋನ್ ಮಾಡಿದರೆ ಮಾತಾಡ್ತೆ, ಪಾಟ್ ಬೇಕಾದ್ರೆ ತರಿಸಿ ಕೊಡ್ತೆ, ಎಷ್ಟು ಹೂವು ಬೇಕಾದರೂ ನಾನು ತರಿಸಿ ಮಾಡಿ ಕೊಡ್ತೆ. ಮತ್ತು ಏನೇ ಎಂಥ ಇದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊಂಡು ನಾನು ಎಲ್ಲದಕ್ಕೂ ರೆಡಿ ಇದ್ದೆ. ಯಾರು ಹೆದರ್ಕೊಳ್ಬೇಡಿ, ಎಂಥ ಸಮಸ್ಯೆ ಇದ್ರೆ ನನ್ನ ಹತ್ರ ಬನ್ನಿ, ನಾನು ಇದು ಮಾಡಿ ಕೊಡ್ತೆ. ನಿಮ್ಗೆ ನಟ್ಟು ಬೇಕಾದ್ರೆ ಕೊಡ್ತೆ, ಪಾಟ್ ನಾನೇ ತಂದು ಕೊಡ್ತೆ. ಸರಿ, ಓಕೆ. ಕಣ್ರಿ ಎಲ್ಲ ವೀಕ್ಷಕರೇ, ಇದು ಇವತ್ತಿನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಎಲ್ರಿಗೂ, ಮಲ್ಲಿಗೆ ಬೆಳೆಯುವವ್ರಿಗೆ ಎಲ್ರಿಗೂ ಧೈರ್ಯ ತುಂಬಿ, ನೀವೆಲ್ಲರೂ ಬೆಳಿಬೇಕು, ಎಲ್ಲರೂ ಸ್ವಾವಲಂಬಿ ಬದುಕಕ್ಕೆ ಅಂತೇಳಿ ಹೇಳ್ತಾ ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ಮಾತಾಡಿ ಹರಿಸಿದ್ದಾರೆ. ಮತ್ತು ಎಂಥ ಸಮಸ್ಯೆ ಇದ್ರೂ ನನ್ನ ಹತ್ರ ಬನ್ನಿ ವಿಶ್ವಾಸದ ಮಾತಾಡಿದ್ದಾರೆ, ಅವರಿಗೆ ಧನ್ಯವಾದ ಹೇಳ್ತಾ ಇಷ್ಟೊತ್ತವರೆಗೆ ಕಾರ್ಯಕ್ರಮವನ್ನು ನೋಡಿದ ಎಲ್ಲ ವೀಕ್ಷಕರಿಗೆ ತುಂಬ ಹೃದಯ ಧನ್ಯವಾದಗಳು. ದೈಜಿವಾಡ್ ಕಾಂತೇರಿ ಸಪೋರ್ಟ್ ಮಾಡ್ತೀರಿ, ಇದು ಹಾಯ್ ಮಾತಾಡೋರಲ್ಲೇ ಕುಂದಾಪುರ ಭಾಷೆಗೆ ಖುಷಿ. ಧನ್ಯವಾದ. ಹಾಯ್, ಬನ್ನಿ.